ಮಕ್ಕಳಾ, ಹಾಯ್, ಹೇಗಿದ್ದೀರಿ ಮಕ್ಕಳಾ? ಎಲ್ಲ ಓದ್ಕೋತಾ ಇದ್ದೀರಲ್ವಾ ಮನೇಲಿ? ಎಲ್ಲ ಚೆನ್ನಾಗಿ ಓದಬೇಕು, ಬರೀಬೇಕು. ಹಾಂ, ಏನೇನು ಪಾಠ ಇರುತ್ತೆ ಅದನ್ನೆಲ್ಲ ಓದಬೇಕು. ಹಾಗೆ ಮನೇಲಿ ದೊಡ್ಡವರು ಹೇಳಿದಂಥ ಮಾತನ್ನು ನೀವೆಲ್ಲ ಕೇಳ್ತಾ ಇರಬೇಕು. ಸ್ಕೂಲ್ ಇಲ್ಲ, ನಾನೇನು ಮಾಡೋ ಹಾಗಿಲ್ಲ ಅಂತ ನಿಮಗೆ ಭಾವನೆ ಬರಬಾರ್ದು. ಆಯ್ತಾ ಮಕ್ಕಳ? ಈ ದಿನ ನಾವು ಒಂದು ಕನ್ನಡ ಪಾಠವನ್ನು ಮಾಡೋಣ. ಅದನ್ನು ಮಾಡೋಕ್ಕೆ ಮೊದಲು ನಿಮಗೊಂದು ಕಥೆಯನ್ನು ಹೇಳ್ತಾ ಇರ್ತೀನಿ, ಕೇಳಿಸ್ಕೋಬೇಕು. ಕತೆ ಅಂದರೆ ಇಷ್ಟ ಅಲ್ವಾ ನಿಮಗೆ? ಅಲ್ವಾ? ಒಂದೂರಿನಲ್ಲಿ ಒಂದು ದೊಡ್ಡ ಕಾಡು, ಊರಲ್ಲ ಒಂದು ದೊಡ್ಡ ಕಾಡು. ಆ ಕಾಡಲ್ಲಿ ಒಂದು ಮೊಲ ಮತ್ತು ಆಮೆ ವಾಸ ಆಗಿತ್ತು. ಒಂದು ಸಲ ಏನಾಯಿತು, ಒಮ್ಮೆ ಏನಾಯಿತು, ಮೊಲ ಮತ್ತು ಆಮೆಗೆ, ನಾವಿಬ್ಬರು ಸುಮ್ಮನೆ ಹೀಗೆ ಕೂತ್ಕೊಂಡಿದ್ದೀವಲ್ಲ, ನಾವಿಬ್ಬರು ಏನು ಮಾಡೋಣ ಗೊತ್ತಾ? ಈಗ ಒಂದು ಸ್ಪರ್ಧೆ ಮಾಡೋಣ. ಯಾವ ಸ್ಪರ್ಧೆ? ಈಗ ನಾವು ಮಕ್ಕಳಲ್ಲಿ ನಾವು ಮಾಡ್ತೀವಲ್ಲ ರನ್ನಿಂಗ್ ರೇಸ್ ಮಾಡ್ತೀವಿ, ಅದಕ್ಕೇನು ಹೇಳ್ತೀವಿ ನಾವು? ಓಟದ ಸ್ಪರ್ಧೆ ಅಂತ ಹೇಳ್ತೀವಿ. ಅದೇ ರೀತಿ ಆಮೆ ಮತ್ತು ಮೊಲ ಎರಡೂ ಸೇರಿಕೊಂಡು ಓಟದ ಸ್ಪರ್ಧೆಯನ್ನು ಇಟ್ಕೊಂಡ್ವು. ಹಾಗೆ ಒಂದು ಕಡೆ ಒಂದು ಕಲ್ಲು, ಮತ್ತೊಂದು ಕಡೆ ಇನ್ನೊಂದು ಕಲ್ಲನ್ನು ಇಟ್ಟು, ಈ ಕಲ್ಲಿನಿಂದ ಆ ಕಲ್ಲನ್ನು ತಲುಪೋದಲ್ಲಿ ಯಾರು ಮೊದಲು ತಲುಪ್ತಾರೋ ಅವರು ಗೆದ್ದ ಹಾಗೆ ಅಂತೇಳಿ ಒಂದು ಓಟದ ಸ್ಪರ್ಧೆಯನ್ನು ಇಟ್ಕೊಂಡ್ರು. ಸರಿ, ಏನಾಯಿತು, ಆಮೆ ಮತ್ತು ಮೊಲ ಇಬ್ಬರು ಓಡೋದಕ್ಕೆ ಶುರು ಮಾಡಿದ್ರು. ಓಡಿ 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 ಒಂದು ಒಂದು ಗುರಿಯನ್ನು ತಲುಪಬೇಕು ಅವರು. ಆ ರೀತಿ ಆಮೆ ಮತ್ತು ಮೊಲ ಏನು ಮಾಡಿದ್ರು, ಈಗ ಓಡಲಿಕ್ಕೆ ಶುರು ಮಾಡಿದ್ರು. ಓಡಿದಾಗ ಏನಾಯಿತು, ಆಮೆ ಅರ್ಧ ದೂರ ಹೋಗ್ತಿದ್ದಾಗೆ ಹಿಂದೆ ತಿರುಗಿ ನೋಡ್ತು, ಅಯ್ಯೋ ಮೊಲ ಇನ್ನೂ ಅಷ್ಟೊಂದು ದೂರದಲ್ಲಿದೆಯಲ್ಲ, ಅದಿನ್ನೂ ಬರೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗುತ್ತೆ, ನಾನು ಓಡಿ ಓಡಿ ಸುಸ್ತಾಗಿದ್ದೀನಿ, ಸ್ವಲ್ಪ ಹೊತ್ತು ಏನು ಮಾಡೋಣ, ನಾವು ವಿಶ್ರಾಂತಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಮರದ ಕೆಳಗಡೆ ಹಾಯಾಗಿ ಮಲ್ಕೋತು. ಆಗ ಆಮೆ ಪಾಪ ನಿಧಾನ ಅಲ್ವಾ ಬರೋದದು, ತೆಳ್ಕೊಂಡು 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 ನಿಧಾನಾಗಿ ಬರಬೇಕು. ಆಗ ಆಮೆ ನಿಧಾನಕ್ಕೆ ಬರ್ತಾ ಇದೆ. ಆಮೆ ಮಲಗಿರೋ ಪ್ಲೇಸ್ಗೂ ಬಂತದು, ನೋಡ್ತು ಆಮೆ ಇನ್ನೂ ಮಲಗೇ ಇತ್ತು. ಹಾಗೆ ಆಮೆ ಏನು ಮಾಡ್ತು, ನಿಧಾನವಾಗಿ ತೆವಳ್ತಾ 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 ಮುಂದೆ ಮುಂದೆ ಹೋಯಿತು. ಕೊನೆಗೆ ಗುರಿಯನ್ನು ಮುಟ್ಟಿ, ಆ ಕಲ್ಲನ್ನು ಒಂದಿಟ್ಟಿರ್ತಾರಲ್ಲ ಗುರಿಯಾಗಿ, ಆ ಗುರಿಯನ್ನು ತಲುಪಿ ಅಲ್ಲಿ ವಿಶ್ರಾಂತಿಯನ್ನು ತಗೊಳ್ಳೋಕೆ ಶುರು ಮಾಡ್ತು. ಹಾಗೆ ಸ್ವಲ್ಪ ಹೊತ್ತಾದ ನಂತರ ಗಾಬರಿಯಾಗಿ ಮೊಲ ಎದ್ದು ನೋಡ್ತು, ಅಯ್ಯೋ ಇದೇನಿದು, ತುಂಬ ಹೊತ್ತು ಮಲಗ್ಬಿಟ್ನಲ್ಲ ನಾನು ಅಂತ ಅಂದ್ಕೊಂಬಿಟ್ಟು ಅದಕ್ಕೇನು ಮಾಡ್ತು, ಮತ್ತೆ ಅದು ಓಡ್ತು 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 ಆ ಗುರಿಯನ್ನು ತಲುಪ್ತು. ಆದರೆ ಅಷ್ಟಲೇನಾಗಿತ್ತು, ಅಷ್ಟಲೇನಾಗಿತ್ತು, ಅಷ್ಟಲ್ಲಿ ಆಮೆ ಹೋಗಿ ಆ ಗುರಿಯನ್ನು ತಲುಪಿಬಿಟ್ಟಿತ್ತು. ಆಗ ಮೊಲಕ್ಕೇನಾಯಿತು, ಅಯ್ಯೋ ಎಂಥ ಕೆಲಸ ಮಾಡ್ಕೊಂಬಿಟ್ಟೆ ನಾನು, ನಾನೇ ಮೊದಲು ಓಡ್ ಬಂದ್ಬಿಟ್ಟು ಆ ಗುರಿಯನ್ನು ತಲುಪಿಟ್ಟು ಕೂತಿದ್ರೆ ಏನಾಗ್ತಿತ್ತು, ನಾನೇ ಗೆಲ್ತಾ ಇದ್ದೆ. ಆದರೆ ಈಗ ನನಗಿನ್ನ ಮೊದಲಾಗಿ ಏನು ಬಂದಿದೆ, ಆಮೆ ಬಂದ್ಬಿಟ್ಟಿದೆ. ಆದ್ದರಿಂದ ಈಗ ಗೆದ್ದದ್ದು ಯಾರು, ಆಮೆ ಅಲ್ವಾ? ಅಯ್ಯೋ ಆಮೆ ಗೆಲ್ಬಿಡ್ತಲ್ವಾ, ಇದಕ್ಕೆಲ್ಲ ಕಾರಣ ಏನು, ನನ್ನಲ್ಲಿ ಇರುವ ಒಂದು ಸೋಮಾರಿತನ. ಏನು ಸೋಮಾರಿತನ? ಅಯ್ಯೋ ನಿದ್ದೆ ಬಂತಪ್ಪ ಅಂತ ಅಂದ್ಕೊಂಬಿಟ್ಟು ಮಲಗಿದ್ದು. ಇನ್ನೊಂದು, ನಾನು ಎಷ್ಟೇ ವಿಶ್ರಾಂತಿ ತೊಗೊಂಡು ಓಡಿದ್ರೂ ಸಹ ನಾನು ಫಸ್ಟ್ ಬಂದೇ ಬರ್ತೀನಿ, ನಾನು ಮುಂದೆ ತಲುಪೇ ತಲುಪ್ತೀನಿ ಅನ್ನೋ ಒಂದು ಮನದಲ್ಲಿರುವ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಅಂದರೆ ತನಗೆ ತಾನೇ ಅದು ಏನು ಮಾಡ್ಕೊಳ್ಳೋದು, ನಿರ್ಧಾರ ಮಾಡ್ಕೊಳ್ಳೋದು, ನಾನೇ ಫಸ್ಟ್ ಬರೋದು ಅಂದ್ಕೊಂಡು ಅದೇನು ಮಾಡ್ತು, ತನ್ನ ನಂಬಿಕೆಯನ್ನು ಸುಳ್ಳು ಮಾಡ್ಕೊಂತು. ಅದರಿಂದ ನಾವು ಯಾವತ್ತೇ ಆಗಲಿ ಮಕ್ಕಳ, ನಾನೇ ಶಾಲೆಗೆಲ್ಲ ಫಸ್ಟ್ ಬರೋದು ಅಂತ ಹೇಳಿಬಿಟ್ಟು ಓದ್ದೆ ಬಿಡಬಾರ್ದು, ಓದ್ತಲೇ ಇರಬೇಕು, ಬರಿತಲೇ ಇರಬೇಕು, ಆಗ ನಾವು ತರಗತಿಗೆ ಫಸ್ಟ್ ಬರ್ತೀವಿ. ಇಲ್ಲಪ್ಪ ನನಗೆಲ್ಲ ಬರುತ್ತೆ, ಮಿಸ್ ಹೇಳಿದ ತಕ್ಷಣ ನಾನು ಶಾಲೆಯಲ್ಲೆಲ್ಲ ಕಲ್ತ್ಕೊಂಬಿಟ್ಟಿದ್ದೀನಿ, ಮನೇಲಿ ನಾನೇನು ಕಲಿಯೋ ಅವಶ್ಯಕತೆಯೇ ಇಲ್ಲ ಅಂತ ಅಂದ್ಕೊಂಬಿಟ್ಟು ಸೋಮಾರಿತನ ಮಾಡಿಕೊಂಡು ತನ್ನ ಮೇಲೆ ತಾನೇ ಒಂದು ನಿರ್ಧಾರವನ್ನು ತಗೊಂಡ್ರೆ ಏನಾಗುತ್ತೆ, ಆಮೆ ಮತ್ತು ಮಲದ ಕತೆ ಥರ ಆಗೋಗುತ್ತೆ. ಈಗ ಆಮೆ ನಿಧಾನವಾಗಿ ಬಂದರೂ ಸಹ ಅದೆಲ್ಲೂ ರೆಸ್ಟ್ ಮಾಡಲಿಲ್ಲ. ಆಮೆ ಏನಾಯಿತು, ನಿಧಾನವಾಗಿ ಬಂತು, ಅದೆಲ್ಲೂ ಸಹ ರೆಸ್ಟ್ ಮಾಡಲಿಲ್ಲ. ಏನು ಮಾಡ್ತದೋ, ತನ್ನ ಪಾಡಕ್ಕೆ ತಾನು
ನಿಧಾನವಾಗಿ ಬಂದ್ರೂ ಸಹ ಅದೇನು ಮಾಡ್ತು ತನ್ನ ಗುರಿಯನ್ನು ತಲುಪ್ತು. ಅದಕ್ಕೆ ಯಾವುದೇ ಆಗಲಿ ಅಹಂ ಇರಲಿಲ್ಲ, ಅಹಂಕಾರ ಇರಲಿಲ್ಲ. ನಾನೇ ಗೆಲ್ಲೋದು, ನಾನೇ ಜೋರಾಗಿ ಓಡೋದು, ನಾನೇ ಗುರಿಯನ್ನು ತಲುಪೋದು ಅನ್ನೋದು ಅಂದರೆ ಆತ್ಮವಿಶ್ವಾಸ ಇರಲಿಲ್ಲ ಅದಕ್ಕೆ. ಅದೇನು ತನ್ನ ಕೆಲಸ ಏನು ಅದನ್ನು ನಾನು ಸಂಪೂರ್ಣವಾಗಿ ಮಾಡಿ ಮುಗಿಸ್ಬೇಕು. ಇನ್ನೊಬ್ಬರು ಮಾಡ್ತಾರೋ ಬಿಡ್ತಾರೋ ಅದ್ರ ಕಡೆ ನನಗೆ ಗಮನ ಬೇಡ. ನನ್ನ ಗುರಿ ಏನು, ನನ್ನ ಗುರಿಯನ್ನು ನಾನು ಸರಿಯಾಗಿ ಸಾಧಿಸಿ ಮುಂದೆ ಬರಬೇಕು ಅಂತಂದ್ಬಿಟ್ಟು ಆಮೆಯ ಒಂದು ನಿರ್ಧಾರ ಆಗಿತ್ತು. ಅದರಂತೆ ಅದು ಯಾರನ್ನೂ ಕಾಯಲಿಲ್ಲ, ತನ್ನ ಪಾಡಗದು ತಾನೇ ಮುಂದೆ 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 ಬಂತು, ಆ ಸ್ಪರ್ಧೆಯಲ್ಲಿ ಗೆಲ್ತು. ನಾವು ಅಷ್ಟೇ, ಯಾರೋ ಏನೋ ಬರ್ತಾರೆ, ನಾವೇ ಗೆಲ್ಲೋದು, ಪರವಾಗಿಲ್ಲ, ನಾವೇನು ಓದಿದ್ರು ಪರವಾಗಿಲ್ಲ, ನಾವೇನು ಅಭ್ಯಾಸ ಮಾಡ್ತಿದ್ರೂ ಪರವಾಗಿಲ್ಲ, ನಾನೇ ಪಾಸ್ ಆಗೋದು ಅನ್ನೋ ರೀತಿ ಏನು ಮಾಡಬೇಕು, ನೀವು ಏನು ಮಾಡಬೇಕು, ಆ ಥರ ಒಂದು ಆತ್ಮಾಭಿಮಾನವನ್ನು ಇಟ್ಕೋಬಾರ್ದು. ಇಟ್ಕೊಳ್ಳದೆ ನೀವೇನು ಮಾಡಬೇಕು, ಯಾವತ್ತೂ ನಮ್ಮ ಗುರಿ ಸಾಧಿಸೋವರೆಗೂ ನಾವು ಎಲ್ಲೂ ನಿಲ್ಲಬಾರ್ದು, ಓಡ್ತಾನೇ ಇರಬೇಕು. ಓಡ್ತಾನೇ ಇರಬೇಕು ಅಂದರೆ ನಮ್ಮ ಮನಸ್ಸನ್ನು ಓಡಿಸ್ತಾನೇ ಇರಬೇಕು. ಗುರಿ ತಲುಪೋವರೆಗೂ ನಮ್ಮ ಗುರಿ ಯಾವತ್ತೂ ವಿಚಲಿತ ಆಗಬಾರ್ದು. ಒಂದು ವೇಳೆ ನಾವು ಗುರಿ ತಲುಪದೆ ಮಧ್ಯದಲ್ಲಿ ಅದನ್ನು ಬ್ರೇಕ್ ಹಾಕ್ತೀವಿ ಅಂತ ಇಟ್ಕೊಳ್ಳಿ, ಆಗ ನಮ್ಮ ಕತೆ ಏನಾಗುತ್ತೆ, ಮೊಲದ ಕತೆ ಆಗುತ್ತೆ. ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನಾವು ಇದನ್ನು ನಾನು ಮಾಡ್ತೀನಿ ಅಂದಮೇಲೆ ಅದನ್ನು ಮಾಡಲಿ ಮುಗಿಸೋವರೆಗೂ ಬೇರೆ ಕಡೆ ಗಮನವನ್ನು ಕೊಡಬಾರ್ದು. ಹಾಗೆ ನೀವು ಅಷ್ಟೇ, ಪಾಠವನ್ನು ಓದ್ತೀನಿ ಅಂತ ನೀವು ಮನಸ್ಸಲ್ಲಿ ಅಂದ್ಕೊಂಡ್ಮೇಲೆ ಪಾಠವನ್ನು ಓದಲೇಬೇಕು, ಕಲಿತೀನಿ ಅಂತಂದಮೇಲೆ ಕಲೀಲೇಬೇಕು. ಆ ಪೂರ್ತಿ ಮುಗಿಯೋವರೆಗೂ ನಿಮ್ಮ ಮನಸ್ಸನ್ನು ಯಾವುದೇ ಕಡೆಗೂ ಕೊಡಬಾರ್ದು. ಆಗ ಮಾತ್ರ ನಾವು ಮುಂದೆ ಬರೋದಕ್ಕೆ ಸಾಧ್ಯ. ಇಲ್ಲಪ್ಪ ನಾನು ಇಲ್ಲೇ ಇರ್ತೀನಿ, ಅವನು ಫಸ್ಟ್ ಬಂದ್ಬಿಡ್ತಾನೆ ಅಂತ ಅಂದ್ಕೊಂಬಿಟ್ಟು ದುರಾಭಿಮಾನವನ್ನು ಇಟ್ಕೊಂಡಾಗ ನಮಗೆ ಸೋಲು ಗ್ಯಾರಂಟಿ. ಆದ್ದರಿಂದ ಈ ಕಥೆಯಲ್ಲಿ ನಮಗೆ ಏನು ಗೊತ್ತಾಗತ್ತೆ, ನಾವು ಗುರಿ ತಲುಪುವವರೆಗೂ ನಾವು ವಿಶ್ರಾಂತಿಯನ್ನು ಪಡೆಯಬಾರ್ದು. ಏನೋ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ಗುರಿ ಸಾಧಿಸೋವರೆಗೂ, ನಾನು ಈ ತರಗತಿಯಲ್ಲಿ ಪಾಸ್ ಆಗ್ತೀನಿ ಅಂತ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡ್ಮೇಲೆ ಪಾಸ್ ಆಗಲೇಬೇಕು, ಬರೀ ಪಾಸ್ ಅಲ್ಲ, ಉತ್ತಮ ರೀತಿಯಲ್ಲಿ ಪಾಸ್ ಆಗಬೇಕು, ಹೆಚ್ಚಿನ ಅಂಕಗಳನ್ನು ತಗೊಂಡು ಪಾಸ್ ಆಗಬೇಕು. ಆಗ ಮಾತ್ರ ನಿಮಗೆ ಏನು ನಿಮ್ಮ ತಲೆಯಲ್ಲಿ ವಿಷಯದ ಜ್ಞಾನ ತುಂಬಿರುತ್ತೆ. ಇಲ್ಲದೆ ಹೋದರೆ ವಿಷಯದ ಜ್ಞಾನ ತುಂಬಲ್ಲ, ನಮ್ಮ ತಲೆ ಒಂದು ಖಾಲಿ ಮಡಕೆ ಥರ ಆಗೋಗ್ಬಿಡುತ್ತೆ. ಆ ಒಂದು ಖಾಲಿ ಮಡಕೆಗೆ ವಿಷಯ ತುಂಬಬೇಕು ಅಂದರೆ ನಾವು ಆಗಾಗ ಹೆಚ್ಚು ಪುಸ್ತಕಗಳನ್ನು ಓದಬೇಕು, ಯಾವಾಗಲೂ ಚಟುವಟಿಕೆಯಿಂದ ಇರಬೇಕು, ನಮ್ಮ ಗುರಿಯನ್ನು ಸಾಧಿಸೋವರೆಗೂ ನಾವು ಛಲ ಬಿಡಬಾರ್ದು. ಈ ರೀತಿ ನಾವು ಮಾಡಿದಾಗ ಮಾತ್ರ ನಮಗೇನಾಗತ್ತೆ, ನಮ್ಮ ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಆಗತ್ತೆ. ಹೌದಾಯ್ತಾ? ಇಲ್ಲದೇ ಹೋದರೆ ನಮ್ಮ ಕತೆ ಮೊಲದ ಥರನೇ ಆಗೋಗುತ್ತೆ. ಅದನ್ನು ಜೀವನದಲ್ಲಿ ನಿಧಾನ ಆದರೂ ಪರವಾಗಿಲ್ಲ, ಆಮೆಯ ರೀತಿಯಲ್ಲಿ ನಾವು ಗುರಿಯನ್ನು ಸಾಧಿಸಿದ್ರೂ ಪರವಾಗಿಲ್ಲ, ಜಯ ಅಂತೂ ಸಿಕ್ಕೇ ಸಿಗುತ್ತೆ. ಆದ್ದರಿಂದ ಮಕ್ಕಳ, ನಾವು ಆಮೆಯಂತೆ ನಿಧಾನವಾಗಿ ತಲುಪಿದ್ರೂ ಸಹ ಗುರಿಯನ್ನು ತಲುಪಲೇಬೇಕು. ಹಾಗೆ ವಿಷಯವನ್ನು ನಿಧಾನವಾಗಿ ಅರ್ಥ ಮಾಡಿಕೊಂಡ್ರೂ ಸಹ ವಿಷಯವನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು. ಇದು ನನಗೆ ಬರಲ್ಲ, ಇದನ್ನು ನಾನು ಕಲಿಯೋಕ್ಕೆ ಸಾಧ್ಯ ಇಲ್ಲ ಅಂತ ಮನಸ್ಸಿನ ಅನ್ಕೋಬಾರ್ದು. ಇದನ್ನು ನಾನು ಕಲಿಯಬಲ್ಲೆ, ಇದನ್ನು ನಾನು ಮಾಡಬಲ್ಲೆ, ಇದನ್ನು ಮಾಡಿ ತೋರಿಸಬಲ್ಲೆ ಅನ್ನೋ ಒಂದು ರೀತಿಯ ನಿರ್ಧಾರನೇ ನಿಮ್ಮ ಗುರಿ ಆಗಿರಬೇಕು. ಇಲ್ಲಪ್ಪ ನನಗೆಲ್ಲ ಬರುತ್ತೆ, ನಾನೆಲ್ಲ ಓದ್ಬಿಟ್ಟಿದ್ದೀನಿ, ಮತ್ತೆ ಮತ್ತೆ ಓದೋ ಅವಶ್ಯಕತೆ ಇಲ್ಲ ಅಂತಂದಾಗ ಮೊಲದಂತೆ ನಾವು ಅರ್ಧ ದಾರಿಯಲ್ಲೇ ಸೋಲನ್ನು ಒಪ್ಕೋಬೇಕಾಗತ್ತೆ. ಆದ್ದರಿಂದ ಮಕ್ಕಳ, ಮೊಲ ಮತ್ತು ಆಮೆ ಕತೆ ಎಷ್ಟೇ ಸೊಗಸಾಗಿದ್ರು ಅದರಲ್ಲಿರುವಂಥ ನೀತಿನೂ ಅಷ್ಟೇ ನಮಗೆ ಅರ್ಥಪೂರ್ಣವಾಗಿದೆ. ಅಲ್ವಾ ಮಕ್ಕಳ? ಅಲ್ವಾ? ಆದರೆ ನೀವು ಈಗೇನು ಮಾಡ್ತೀರಾ, ನಿಧಾನ ಒಂದು ಲೆಕ್ಕ ಮಾಡ್ತೀರಾ, ಆ ಲೆಕ್ಕ ಅರ್ಥ ಆಗಲಿಲ್ಲ ಅಂತೇಳ್ಬಿಟ್ಟು ಬಿಡಬಾರ್ದು, ಮತ್ತೆ ಅದೇ ಲೆಕ್ಕವನ್ನು ಮಾಡಬೇಕು. ಒಂದು ಮಗ್ಗಿನ ಗಟ್ ಮಾಡ್ತೀರಾ, ಕಂಠಪಾಠ ಮಾಡ್ತೀರಾ, ಬರೀತೀರಾ, ಅದನ್ನು ನೀವು ಅಯ್ಯೋ ಇದು ನನಗೆ ಬರ್ತಾ ಇಲ್ಲ ಅಂತ ಬಿಡಬಾರ್ದು. ಮತ್ತೆ ಮತ್ತೆ ಪ್ರಯತ್ನವನ್ನು ಮಾಡಿದ್ರೆ ಖಂಡಿತ ನಾವು ಆಮೆಯಂತೆ ಗುರಿಯನ್ನು ಸಾಧಿಸ್ಬೋದು. ನನಗೆಲ್ಲ ಬರುತ್ತೆ, ನಾನೆಲ್ಲವನ್ನೂ ಕಲ್ತಿದ್ದೀನಿ, ನಾನು ಮುಂದೆ ಹೋಗೋ ಅವಶ್ಯಕತೆ ಇಲ್ಲ, ನನ್ನನ್ನು ಸೋಲ್ಸೋರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ, ನನ್ನ ತರಗತಿಯಲ್ಲಿ ನಾನೇ ತುಂಬ ಬುದ್ಧಿವಂತ ಬುದ್ಧಿವಂತೆ ಅಂತ ಒಂದು ಅಜ್ಞಾನವನ್ನು ನಾವು ತುಂಬ್ಕೋಬಾರ್ದು. ನಾವೇನು ಮಾಡಬೇಕು, ನಮ್ಮ ಗುರಿಯನ್ನು ಸಾಧಿಸೋವರೆಗೂ ನಾವು ಛಲವನ್ನು ಬಿಡಬಾರ್ದು. ಅಲ್ವ ಮಕ್ಕಳ? ಚೆನ್ನಾಗಿತ್ತಲ್ವಾ ಕತೆ?
ಅದೇ ರೀತಿ ಈ ದಿನ ನಾನು ಈ ಕಥೆಯನ್ನು ಯಾಕೆ ಹೇಳಿದೆ ಅಂತಂದರೆ, ನಿಮ್ಮ ಸವಿ ಕನ್ನಡ ಪುಸ್ತಕದಲ್ಲಿ ಮೊಲದ ಮರಿ ಅನ್ನೋ ಒಂದು ಪುಟಾಣಿ ಪದ್ಯ ಇದೆ. ಆ ಪುಟಾಣಿ ಪದ್ಯವನ್ನು ಹೇಳ್ಕೊಡೋಕ್ಕೋಸ್ಕರ ಮೊಲ ಮತ್ತು ಆಮೆಯ ಕಥೆಯನ್ನು ನಾನೀಗ ಹೇಳಬೇಕಾಗಿ ಬಂತು. ನೀವು ಸಹ ಈ ಕಥೆಯನ್ನು ಕಲ್ತ್ಕೋಬೇಕು. ಕಲ್ತ್ಕೊಳ್ಳೋದಷ್ಟೇ ಅಲ್ಲ, ಇದರಲ್ಲಿ ಬರುವಂಥ ನೀತಿಯನ್ನು ನೀವು ಮುಖ್ಯವಾಗಿ ಕಲಿಬೇಕು. ಕತೆ ಇರದೇ ಯಾತಕ್ಕೆ? ಅದರಿಂದ ಏನಾದರೂ ಒಂದು ನೀತಿ ಇರಲಿ ಅಂತೇಳ್ಬಿಟ್ಟು. ಒಳ್ಳೆಯದನ್ನೂ ಇರುತ್ತೆ ಕತೆಗಳಲ್ಲಿ, ಕೆಟ್ಟದ್ದೂ ಇರುತ್ತೆ. ಟಿ ವಿಯನ್ನು ನೋಡ್ತೀವಿ ನಾವು, ಒಳ್ಳೆಯದೂ ಇರುತ್ತೆ ಕೆಟ್ಟದ್ದೂ ಇರುತ್ತೆ. ನಾವು ಅದರಲ್ಲಿ ಆಯ್ಕೆ ಮಾಡ್ಕೊಬೇಕಾಗಿರೋದು ಯಾವುದು? ನಮಗೆ ಬೇಕಾಗಿರುವಂಥ ಒಳ್ಳೆಯದ ತತ್ವವನ್ನೇ ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಸುಮ್ಮನೆ ಆಗಬಾರ್ದು, ನಮ್ಮ ಜೀವನದಲ್ಲಿ ಅದನ್ನು ಏನು ಮಾಡಬೇಕು? ನೆರವೇರಿಸ್ಕೊಳ್ತಾ ಬೇಕು. ಈಗ ನಾವು ಪಾಠದ ಕಡೆಗೆ ಹೋಗೋಣ. ಮೊಲದ ಒಂದು ಮೊಲದ ಮರಿ ಅನ್ನೋದೊಂದು ಪದ್ಯ. ಏನು ಮೊಲ ಅನ್ನೋದು? ಮೊಲ ಅನ್ನೋದು ಒಂದು ಪ್ರಾಣಿ ಅಲ್ವ ಮಕ್ಕಳ? ಯಾವ ಪ್ರಾಣಿ ಅದು? ನಿಮ್ಗೆ ಈಗಾಗಲೇ ಗೊತ್ತಾಗಿದೆ, ಪ್ರಾಣಿಗಳಲ್ಲಿ ಸಾಕು ಪ್ರಾಣಿ ಇದೆ, ಕಾಡು ಪ್ರಾಣಿ ಇದೆ, ಸಾಧು ಪ್ರಾಣಿಗಳು ಇದೆ, ಕ್ರೂರ ಪ್ರಾಣಿಗಳು ಇವೆ, ಹರಿದಾಡುವ ಪ್ರಾಣಿಗಳು ಇವೆ, ಕೀಟಗಳಿವೆ, ಪಕ್ಷಿಗಳಿವೆ, ಪ್ರಾಣಿಗಳಿವೆ, ಮನುಷ್ಯನು ಸಹ ಒಂದು ಪ್ರಾಣಿ. ಆದರೆ ಮೊಲ ಅನ್ನೋದು ಸಾಕು ಪ್ರಾಣಿಯ ಗುಂಪಿಗೆ ಸೇರಿದೆ. ಇದನ್ನು ನಾಯಿ, ಬೆಕ್ಕು, ಹಸು, ಎಮ್ಮೆ ಇವನ್ನೆಲ್ಲ ಹೇಗೆ ಸಾಕ್ತೀವೋ ಹಾಗೆ ಕೆಲವರು ಮುದ್ದಿಗೋಸ್ಕರ ಮೊಲವನ್ನು ಸಾಕ್ತಾರೆ. ಈಗ ನಾನು ಸಾಕು ಪ್ರಾಣಿಯ ಚಿತ್ರವನ್ನು ನಿಮಗೆ ತೋರಿಸ್ತೀನಿ, ನಂತರ ನಾನು ಪದ್ಯದ ಕಡೆಗೆ ಹೋಗ್ತೀನಿ. ಎಲ್ಲರೂ ಚಿತ್ರವನ್ನು ನೋಡೋಕ್ಕೆ ರೆಡಿ ಆಗಿದ್ದೀರಲ್ವ ಮಕ್ಕಳ? ನೋಡಿ ಮಕ್ಕಳ, ಇದು ಒಂದು ಪ್ರಾಣಿಯ ಚಿತ್ರ. ಯಾವ ಪ್ರಾಣಿಗಳಿವೆಲ್ಲ? ಸಾಕು ಪ್ರಾಣಿಗಳು. ಹಾಗೆ ಇವು ಸಾಧು ಪ್ರಾಣಿಗಳು ಸಹ ಹೌದು. ನೋಡಿ, ಒಂದನೇದಾಗಿ ನಮಗೆ ಏನು ಕಾಣಿಸ್ತಾ ಇದೆ? ಎಮ್ಮೆ. ಹೌದಾ? ಇದು ಒಂದು ಸಾಕು ಪ್ರಾಣಿ. ಹಾಗೆ ಗೋ, ಮೇಕೆ, ಆಡು, ಇದು ಸಹ ಒಂದು ಸಾಕು ಪ್ರಾಣಿ. ಸ್ವ್ಯಾನ್, ಹಂಸ ಪಕ್ಷಿ, ಇದು ಸಹ ಒಂದು ಸಾಕುವಂಥ ಪಕ್ಷಿ. ಡಕ್, ಬಾತುಕೋಳಿ, ಇದು ಸಹ ಒಂದು ಸಾಕುವಂಥ ಪಕ್ಷಿ. ಹಾಗೆ ಡಿಗ್ಲಿಂಗ್, ಇದು ಸಹ ಕೋಳಿ ಪಕ್ಷಿ, ಇದು ಸಹ ಶೀಪ್, ಕುರಿ, ಕುರಿಯ ಮರಿ, ಬೆಕ್ಕು, ಕೋಳಿ. ನೋಡಿ ಮೊಲ, ಮೊಲ ಇಲ್ಲಿ ಬಂತು ನೋಡಿ, ನಿಮಗೆ ಮೊಲ ಕಾಣಿಸ್ತಾ ಇದೆ ಅಲ್ವಾ? ಇಲ್ಲೇ ಇದೆ ನೋಡಿ ಈ ಮೊಲ. ಮೊಲ ಬಿಳಿಯ ಬಣ್ಣದಲ್ಲೂ ಇರುತ್ತೆ, ಕಂದು ಬಣ್ಣದಲ್ಲೂ ಸಹ ಅದು ಮೊಲ ಇರುತ್ತೆ. ಹಾಗೆ ಕೋಳಿ ಮರಿ, ಕೋಳಿ ಕೋಳಿ ಮರಿ, ಕೋಳಿ ಮೊಟ್ಟೆಯಿಂದ ಕೋಳಿಯ ಮರಿ. ಹಾಗೆ ಇಲ್ಲಿ ಇಲಿನ ಯಾರೂ ಸಾಕಲ್ಲ, ಆದರೆ ಅದು ಮನೆಯಲ್ಲಿ ಪ್ರಾಣಿ ಆಗೋಗಿದೆ, ಅದರಿಂದ ಅದು ಸಹ ಸಾಕು ಪ್ರಾಣಿ ಆಗಿದೆ. ಕೆಲವು ಸಲ ಬಿಳಿ ಇಲಿಯನ್ನು ಸಾಕ್ತಾರೆ. ಹಾಗೆ ಡೌ, ಬಿಳಿಯ ಪಾರಿವಾಳ. ಹಸು, ಹಾಗೆ ಹಸುವಿನ ಮರಿ ಅಂದರೆ ಕರು. ಹಾಗೆ ಒಂಟೆ, ನಾಯಿ, ನಾಯಿಯ ಮರಿ ಪಪ್ಪಿ. ಹಾಗೆ ಕುದುರೆ, ಕತ್ತೆ ಅಲ್ವಾ, ಪೋನಿ, ಇದು ಸಹ ಕುದುರೆನೇ, ಪೋನಿ, ಹೆಣ್ಣು ಕುದುರೆಗೆ ಪೋನಿ ಅಂತೇಳಿ ಹೇಳ್ತೀವಿ. ಈ ರೀತಿ ಅನೇಕ ಸಾಕು ಪ್ರಾಣಿಗಳು ನಮ್ಮಲ್ಲಿ ಇದೆ. ಈಗ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಯಾವುದು? ಮೊಲ. ಮೊಲದ ಬಗ್ಗೆ ನಾವಿವಾಗ ತಿಳ್ಕೋಬೇಕು. ಇನ್ನೂ ಒಂದು ಚಿತ್ರವನ್ನು ತೋರಿಸ್ತೀನಿ ನಾನು, ಇನ್ನೊಂದು ಚಾಟಲ್ಲೂ ಸಹ ನೀವು ಇದನ್ನು ನೋಡಬಹುದು. ಇನ್ನೊಂದು ಚಿತ್ರ ಇದೆ, ಇದು ಸಹ ಸಾಕು ಪ್ರಾಣಿಗಳ ಚಿತ್ರನೇ. ಹಸು ಇದೆ ಅಲ್ವಾ, ಕೋಳಿ, ಒಂಟೆ, ಹಂದಿ, ಆಡು, ಕತ್ತೆ, ಬೆಕ್ಕು, ನಾಯಿ, ಕುದುರೆ, ಆಮೇಲೆ ಎಮ್ಮೆ. ನೋಡಿ ಇಲ್ಲಿ ಮೊಲ ದೊಡ್ಡದಾಗಿದೆ. ಹಾಗೆ ಕುರಿ, ಮತ್ತೆ ಬಾತುಕೋಳಿ, ಎತ್ತು, ಮತ್ತೆ ಜಿಂಕೆ. ಜಿಂಕೆ ಇದು ಕಾಡು ಪ್ರಾಣಿ, ಆದರೆ ಇದು ಸಾಧು ಪ್ರಾಣಿ, ಆದ್ದರಿಂದ ಇದನ್ನು ಸಾಧು ಪ್ರಾಣಿ ಗುಂಪಿಗೆ ಸೇರಿಸಿದೆ. ಇವು ಸಾಕು ಪ್ರಾಣಿಗಳು ಹೌದು, ಸಾಧು ಪ್ರಾಣಿಗಳು ಸಹ ಹೌದು. ಅದೇ ಕಾಡಲ್ಲಿರುವಂಥ ಪ್ರಾಣಿಗಳು ಕ್ರೂರವಾಗಿರ್ತವೆ. ಜಿಂಕೆ ಸಹ ಕಾಡಲ್ಲೇ ಇರುತ್ತೆ, ಆದರೆ ಅದು ಕ್ರೂರ ಪ್ರಾಣಿ ಅಲ್ಲ, ಸಾಧು ಪ್ರಾಣಿ. ಎಲ್ಲ ಕ್ರೂರ ಪ್ರಾಣಿಗಳಿಗೆ ಆಹಾರ ಆಗಿ ಸಿಗುತ್ತೆ ಪಾಪ ಈ ಒಂದು ಜಿಂಕೆ. ಇದನ್ನು ನಾವು ಕಲಿಬೇಕಾಗಿರೋದು ಯಾವುದು? ಮೊಲ. ಆ ಒಂದು ಚಾಟಲ್ಲಿ ನೀವು ಕಪ್ಪು ಬಣ್ಣದ ಕಂದು ಬಣ್ಣದ ಮೊಲವನ್ನು ನೋಡಿದ್ರೆ, ಈಗ ಈ ಚಾಟಲ್ಲಿ ನೀವು ಏನು ನೋಡ್ತಾ ಇದ್ದೀರಾ? ಬಿಳಿಯ ಮಿಶ್ರಿತ ಬಣ್ಣದ ಮೊಲವನ್ನು ನಾವು ನೋಡ್ತಾ ಇದ್ದೀವಿ. ಈ ರೀತಿ ನೀವು ಸಹ ದೊಡ್ಡ ದೊಡ್ಡದು ಚಾಟ್ಗಳನ್ನು ತಗೊಳಕ್ಕೆ ಆಗಲಿಲ್ಲ ಅಂತಂದರೆ,
ಸಣ್ಣ ಸಣ್ಣ ಚಾರ್ಟ್ಗಳು ಸಹ ನಿಮಗೆ ಸಿಗುತ್ತೆ, ಪ್ರಾಣಿಗಳ ಚಾರ್ಟ್ಗಳು ಸಿಗುತ್ತೆ, ಈ ರೀತಿ ಪ್ರಾಣಿಗಳು ಪಕ್ಷಿಗಳು ನಿಮಗೆ ಬೇಕಾದಂಥ ಚಿತ್ರಗಳ ಚಾರ್ಟ್ಗಳು ಸಿಗುತ್ತೆ. ಆಗ ನೀವು ನೀವೆಲ್ಲ ತಗೊಂಡು ಸಂಗ್ರಹಿಸಿ ಇಟ್ಕೊಂಡು ಆಗಾಗ ಇದನ್ನು ನೀವು ನೋಡ್ತಾ ಇರ್ಬೋದು. ಇಲ್ಲೂ ಸಹ ಪಶು ಇದೆ, ಎಮ್ಮೆ ಇದೆ, ಎತ್ತಿದೆ, ಎಮ್ಮೆ ಇದೆ, ನಾಯಿ ಇದೆ, ಬೆಕ್ಕಿದೆ, ಜಿಂಕೆ ಅಲ್ವಾ, ಹಾಗೆ ಕೋಳಿ, ರ್ಯಾಬಿಟ್ ನೋಡಿ, ಇಲ್ಲಿ ಬಿಳಿ ನೋಡಿ, ಒಂದೊಂದ್ರಲ್ಲಿ ಒಂದೊಂದು ಬಣ್ಣ. ಇಲ್ಲಿ ಬಿಳಿಯ ಬಣ್ಣದ ರ್ಯಾಬಿಟ್ ನೋಡ್ರಿ, ಅಲ್ಲಿ ಮಿಶ್ರ ಬಣ್ಣದ ರ್ಯಾಬಿಟ್ ನೋಡಿದ್ರಿ. ಇಂಗ್ಲೀಷ್ನಲ್ಲಿ ರ್ಯಾಬಿಟ್ ಅಂತೀವಿ. ಇಲ್ಲಿ ಹಂದಿ, ಹಾಗೆ ಕುರಿ, ಕ್ಯಾಮಲ್, ಒಂಟೆ, ಡ್ಯಾಂಕಿ, ಕುದುರೆ, ಬಾತುಕೋಳಿ, ಮತ್ತೆ ಗೋಟ್, ಮತ್ತೆ ಗೋಟಿನ ಮರಿ. ಈಗ ನಮಗೆ ಮುಖ್ಯವಾಗಿ ಬೇಕಾಗಿರೋದು, ಈ ಚಿತ್ರದಲ್ಲೂ ಸಹ ಮೊಲದ ಚಿತ್ರ ಇದೆ ಅಲ್ವಾ. ಹಾಗೆ ನೀವು ಪುಟ್ಟದಾಗಿ ನೀವು ಈ ರೀತಿ ಒಂದು ಆಲ್ಬಮನ್ನು ತಯಾರಿಸ್ಕೊಂಬಿಟ್ಟು ಒಂದು ಹಾಳೆಗಳನ್ನೆಲ್ಲ ಈ ರೀತಿ ಇಟ್ಕೊಂಡು ನಿಮಗೆ ಬೇಕಾದಂಥ ಚಿತ್ರಗಳನ್ನು ಇಲ್ಲಿ ಮೆತ್ತಿಸ್ಕೋಬೋದು. ಈ ರೀತಿ ಮೆಚ್ಚಿ ಅಂಟಿಸಿ ಅದಕ್ಕೆ ನೀವು ಪ್ರಾಣಿಗಳ ಆಲ್ಬಮ್ಬು, ಪಕ್ಷಿಗಳ ಆಲ್ಬಮ್ಬು ಈ ರೀತಿ ಮಾಡ್ಕೋಬೋದು. ಇಲ್ಲಿ ಇರುವಂಥ ಚಿತ್ರ ಯಾವುದು? ಮೊಲ. ಈಗ ಮೊಲದ ಬಗ್ಗೆ ನೀವು ತಿಳ್ಕೊಂಡ್ರಿ ಅಲ್ವಾ. ಹಾಗೆ ಮೊಲದಲ್ಲಿ ನಾವು ಈಗ ನೋಡಬೇಕಾಗಿರೋದೇನು, ಮೊಲದಲ್ಲಿ ಈಗ ಒಂದು ಚಿತ್ರವನ್ನು ನಾವು ನೋಡ್ತಾ ಇದ್ದೀವಿ. ಯಾವುದದು ಚಿತ್ರ? ಮೊಲದ ಮರಿಯ ಚಿತ್ರ. ಮೊಲದ ಮರಿಯ ಚಿತ್ರದಲ್ಲಿ ಈಗ ನಾವು ಮೊಲದ ಮರಿ ಅನ್ನೋ ಒಂದು ಪದ್ಯವನ್ನು ನಾವೀಗ ಮಾಡ್ತಾ ಇದ್ದೀವಿ. ಮೊಲದ ಮರಿ ಪದ್ಯದಲ್ಲಿ ಯಾವುದನ್ನು ಮಾಡ್ತಾ ಇದ್ದೀವಿ ನಾವು? ಮೊಲದ ಮರಿ ಪದ್ಯದಲ್ಲಿ ಪುಸ್ತಕವನ್ನು ತಕ್ಕೋಬೇಕು ನೀವು. ಸವಿಗನ್ನಡ ಪುಸ್ತಕದಲ್ಲಿ ಇದು ನಿಮಗೆ ಸಿಕ್ಕತ್ತೆ. ಯಾವುದಪ್ಪ ಇದು ಮೊಲದ ಮರಿ? ಪುಟದ ಸಂಖ್ಯೆ ಯಾವುದು? 140 ನಿಮಗೆ ಮೊಲದ ಮರಿ ಪಾಠದ ಪದ್ಯದ ಪಾಠ ಬಗ್ಗೆ ಸಿಕ್ಕತ್ತೆ ಅಲ್ವಾ. ಹಾಗಾದರೆ ಮೊಲ ಎಂತಹ ಪ್ರಾಣಿ? ಸಾಕು ಪ್ರಾಣಿ. ಈ ಪದ್ಯ ಇದು ಪದ್ಯ ರೂಪದಲ್ಲಿದೆ. ಪದ್ಯದ ರೂಪದಲ್ಲಿದ್ದರೆ ಇದನ್ನು ಹಾಗಾದರೆ ಯಾರು ಬರೆದಿರ್ತಾರೆ? ಪದ್ಯದ ರೂಪದಲ್ಲಿದ್ದರೆ ಇದನ್ನು ಯಾರು ಬರೆದಿರ್ತಾರೆ? ಕವಿಗಳು ಬರೆದಿರ್ತಾರೆ. ಹಿಂದಿನ ಪಾಠಗಳಲ್ಲಿ ನೀವು ತಿಳ್ಕೊಂಡಿದ್ದೀರಾ, ಒಂದನೇ ಪಾಠ ಇರ್ಬೋದು, ಊಟದ ಆಟ ಪಾಠ ಇರ್ಬೋದು, ಯಾವುದೇ ಒಂದು ಪಾಠನ ನೀವು ಕಲಿಬೇಕಾದ್ರೆ ಏನು ಮಾಡಿದ್ರಿ, ಯಾವುದ್ರಲ್ಲಿ ಕಲಿತೀರಾ ನೀವು? ಊಟದ ಆಟ ಪದ್ಯ ಆಗ್ಬೋದು, ಯಾವುದೇ ಒಂದು ಪದ್ಯ ಆಗ್ಬೋದು, ಇದನ್ನು ನೀವು ಕಲಿಬೇಕಾದ್ರೆ ಕವಿಗಳ ರಚನೆಯನ್ನು ಮಾಡಿದರೆ ಮಾತ್ರ ಸಾಧ್ಯ. ನೀವು ಒಂದನೇ ಪಾಠದಲ್ಲಿ ಒಂದನೇ ಪದ್ಯವನ್ನು ಕಲ್ತ್ರಿ, ಅದನ್ನು ಬರೆದವ್ರು ಯಾರು? ಎಲ್ ಕೆ ಕಂಬಾರ. ಹೌದಾ? ಒಂದನೇ ಪಾಠದ ಪದ್ಯವನ್ನು ಬರೆದವ್ರು ಯಾರು? ಎಲ್ ಕೆ ಕಂಬಾರವನ್ನು ನೋಡಿದ್ರಿ. ಹಾಗೆ ಅದಾದಮೇಲೆ ನೀವು ಊಟದ ಆಟ ಪದ್ಯವನ್ನು ಕಲ್ತ್ಕೊಂಡ್ರಿ, ಆ ಊಟದ ಆಟ ಪದ್ಯವನ್ನು ಬರೆದವ್ರು ಯಾರು? ಜಿ ಪಿ ರಾಜರತ್ನಂ. ಹೀಗೆ ಅನೇಕ ಪದ್ಯಗಳು ನಮ್ಮಲ್ಲಿ ಇವೆ. ಇದೀಗ ನಾವು ಕಲಿಬೇಕಾಗಿರೋದು ಮೊಲದ ಮರಿ ಪದ್ಯ. ಆ ಪದ್ಯವನ್ನು ರಚನೆ ಮಾಡೋದಕ್ಕೂ ಸಹ ಒಬ್ಬ ಕವಿಗಳು ಇರಲೇಬೇಕು. ನಮ್ಮಲ್ಲಿ ಸಾಕಷ್ಟು ಕವಿಗಳಿದ್ದಾರೆ ಅಲ್ವಾ. ಅದರಲ್ಲೂ ಸಹ ಸುಮಾರು ಕವಿಗಳನ್ನು ನಾನು ನಿಮಗೆ ತೋರಿಸಿದ್ದೀನಿ, ಹಿಂದಿನ ಪಾಠಗಳಲ್ಲೇ ತೋರಿಸಿದ್ದೀನಿ ನೋಡಿ. ಇಲ್ಲಿ ಜವರೇಗೌಡರು ಪಂಪ ಪ್ರಶಸ್ತಿ ಪಡೆದವರು, ಮೂರ್ತಿರಾವು, ನರಸಿಂಹರಾವು, ಪೂರ್ಣಚಂದ್ರ ತೇಜಸ್ವಿ, ಶಿವರುದ್ರಪ್ಪ, ನರಸಿಂಹಸ್ವಾಮಿ, ಗೋಪಾಲಕೃಷ್ಣ ಹಡಿಗ, ಚನ್ನವೀರ ಕಣವಿ, ಇವರೆಲ್ಲ ಕವಿಗಳು ನೋಡಿ. ಇಲ್ಲೂ ಸಹ ಕವಿಗಳು ಇದ್ದಾರೆ, ಸಾಹಿತಿಗಳು ನೋಡಿ. ಇಲ್ಲೂ ಸಹ ಮಾಸ್ತಿ ವೆಂಕಟೇಶ ಅಯ್ಯಂಗಾರು, ಗೋಪಾಲಕೃಷ್ಣ ಹಡಿಗ, ಎಸ್ ಎಂ ಮೂರ್ತಿ, ಅಮಾನಾಯಕು, ಅನಂತಮೂರ್ತಿ, ವಿನಾಯಕು, ಹಾಗೆ ತೇನಂಶ್ರೀ, ಹಾಗೆ ಶ್ರೀರಂಗಮ್ಮು, ಹಾಗೆ ಬಿ ಎಲ್ ನರಸಿಂಹಚಾರು, ಈ ರೀತಿ ಕವಿಗಳು ಇದ್ದಾರೆ. ಹಾಗೆ ಕುವೆಂಪುರವರು, ಮತ್ತು ಶಿವರಾಮ ಕಾರಂತರು ಅಲ್ವಾ, ವಿ ಕು ಗೋಕಾಕರು, ಹಾಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಗಿರೀಶ್ ಕಾರ್ನಾಡು ಇತ್ಯಾದಿ ಜನರು ಸಹ ಕವಿಗಳು, ಸಾಹಿತಿಗಳು ಎಲ್ಲರೂ ನಮ್ಮಲ್ಲಿ ಇದ್ದಾರೆ. ಹಾಗೆ ಈ ಒಂದು ಪದ್ಯವನ್ನು ಬರೆದವರು ಯಾರಪ್ಪ ಅಂತಂದರೆ ಕೆಂಪ್ತೂರು ದೊಡ್ಡಣ್ಣ ಶೆಟ್ಟಿ. ಈ ಪದ್ಯವನ್ನು ಬರೆದವರು ಯಾರು? ಕೆಂಪ್ತೂರು ದೊಡ್ಡಣ್ಣ ಶೆಟ್ಟಿ. ಮೊಲದ ಮರಿ ಪದ್ಯ ಏನನ್ನು ಮಾಡ್ತಾ ಇರೋದೇ ಅವರು, ಮೊಲದ ಮರಿ ಪದ್ಯ. ಆ ಪದ್ಯ ಎಲ್ಲಿದೆ? ನೀರಲ್ಲಿದೆ. ಕವಿಯ ಹೆಸರೇನು? ಕವಿಯ ಹೆಸರು ಕವಿ ಕೆಂಪ್ತೂರು. ಏನು ಊರಿನ ಹೆಸರು? ಕೆಂಪ್ತೂರು ದೊಡ್ಡಣ್ಣ ಶೆಟ್ಟಿ. ಆಯ್ತಾ ಮಕ್ಕಳ? ಇವರು ಕವಿಗಳು.
ಯಾರಿವರು ಕವಿಗಳು? ಈ ಪದ್ಯವನ್ನು ಬರೆದಂಥ ಕವಿಗಳು ಕೆಂತೂರು ದೊಡ್ಡಣ್ಣ ಶೆಟ್ಟಿ. ಯಾರ ಬಗ್ಗೆ ಪದ್ಯವನ್ನು ಬರೆದಿದ್ದಾರೆ? ಅವರು ಮೊಲದ ಬಗ್ಗೆ ಪದ್ಯವನ್ನು ಬರೆದಿದ್ದಾರೆ. ಆ ಪದ್ಯವನ್ನು ನಾನೀಗ ಓದ್ತೀನಿ, ನೀವು ಸಹ ಕೇಳಿಸ್ಕೋಬೇಕು. ಮೊಲದ ಮರಿ ಮೊಲದ ಮರಿ ಆಡಬಾರೆ, ಮೊಲದ ಮರಿ ಮೊಲದ ಮರಿ ಆಡಬಾರೆ, ಚುಪ್ಪುಕೆ 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 ನೆಗೆದು ಬಾರೆ, ಮೊಲದ ಮರಿ ಮೊಲದ ಮರಿ ಆಡಬಾರೆ, ಚುಪ್ಪುಕೆ 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 ನೆಗೆದು ಬಾರೆ, ಪೊದರಿನಿಂದ ಪೊದರವಳ ನಿನ್ನ ಆಟ, ಗಿಡದ ಚಿಗುರು ನಿತ್ಯ ನಿನಗೆ ಸೊಗಸಿ ನೋಟ, ದೊಡ್ಡ ಬಾಲ ದೊಡ್ಡ ಕಿವಿ ನಿನಗೆ ಚೆಂದ, ಎದ್ದು ಎನ್ನ ಬಳಿಗೆ ಬಂದು ಹಾಡು ಕಂದ, ಮುದ್ದು ಮುದ್ದು ಮಾತುಗಳ ನಿನಗೆ ಕಲಿಸುವೆ, ಮುದ್ದು ಮಾಡಿ ಪ್ರೀತಿ ನಿನಗೆ ಸಲಹುವೆ, ನಿನಗೆ ಸಲಹುವೆ, ನಿನಗೆ ಸಲಹುವೆ. ಈ ಪದ್ಯವನ್ನು ಬರೆದ ಕವಿ ಕೆಂತೂರು ದೊಡ್ಡಣ್ಣ ಶೆಟ್ಟಿ. ಮತ್ತೊಂದ್ಸಲ ಹೇಳೋಣ ಪದ್ಯ. ಓಕೆ. ಮೊಲದ ಮರಿ ಆಡಬಾರೆ, ಮೊಲದ ಮರಿ ಆಡಬಾರೆ, ಚುಪ್ಪುಕೆ 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 ಚುಪ್ಪು ನೆಗೆದು ಬಾರೆ, ಚುಪ್ಪುಕೆ 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 ನೆಗೆದು ಬಾರೆ, ಮೊಲದ ಮರಿ ಆಡಬಾರೆ, ಚುಪ್ಪುಕೆ 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 ನೆಗೆದು ಬಾರೆ, ಪೊದರಿನಿಂದ ಪೊದರ ಒಳಗೆ ಪೊದರಿನಿಂದ ಪೊದರ ನಿನ್ನ ಆಟ, ಪೊದರಿನಿಂದ ಪೊದರ ಒಳ ನಿನ್ನ ಆಟ, ಗಿಡದ ಚಿಗುರು ನಿತ್ಯ ಸೊಗಸಿ ನೋಟ, ಗಿಡದ ಚಿಗುರು ನಿತ್ಯ ನಿನಗೆ ಸೊಗಸಿ ನೋಟ, ಸೊಗಸಿ ನೋಟ, ಗಿಡ್ಡಬಾಲ ದೊಡ್ಡ ಕಿವಿಯು, ಗಿಡ್ಡಬಾಲ ದೊಡ್ಡ ಕಿವಿಯು ನಿನಗೆ ಚಂದ, ಗಿಡ್ಡಬಾಲ ದೊಡ್ಡ ಕಿವಿಯು ನಿನಗೆ ಚಂದ, ಎದ್ದು ನಿನ್ನ ಬಳಿಗೆ ಬಂದು ಹಾಡು ಕಂದ, ಎದ್ದು ನಿನ್ನ ಬಳಿಗೆ ಬಂದು ಹಾಡು ಕಂದ, ಮುದ್ದು 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 ಮಾತುಗಳನ್ನು ನಿನಗೆ ಕಲಿಸುವೆ, ಮುದ್ದು ಮುದ್ದು ಮಾತುಗಳನ್ನು ನಿನಗೆ ಕಲಿಸುವೆ, ಮುದ್ದು ಮಾಡಿ ಪ್ರೀತಿಯಿಂದ ಮುದ್ದು ಮಾಡಿ ಪ್ರೀತಿಯಿಂದ ನಿನ್ನ ಸಲಹುವೆ, ನಿನ್ನ ಸಲಹುವೆ, ನಿನ್ನ ಸಲಹುವೆ. ಮೊಲದ ಮರಿ ಆಡಬಾರೆ, ಚುಪ್ಪುಕೆ 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 ನೆಗೆದು ಬಾರೆ, ಚುಪ್ಪುಕೆ 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 ನೆಗೆದು ಬಾರೆ, ನೆಗೆದು ಬಾರೆ, ನೆಗೆದು ಬಾರೆ. ಈ ಪದ್ಯವನ್ನು ಬರೆದ ಕವಿ ಕೆಂತೂರು ದೊಡ್ಡಣ್ಣ ಶೆಟ್ಟಿ. ಮತ್ತೊಮ್ಮೆ ಹೇಳಿ, ಈ ಪದ್ಯವನ್ನು ಬರೆದ ಕವಿ ಯಾರು ಮಕ್ಕಳ? ಕೆಂತೂರು ದೊಡ್ಡಣ್ಣ ಶೆಟ್ಟಿ. ಮೊಲದ ಮರಿ ಪದ್ಯವನ್ನು ಬರೆದ ಕವಿ ಯಾರು ಅಂತ ಕೇಳಿದಾಗ ನೀವೇನು ಮಾಡಬೇಕು? ಕೆಂತೂರು ದೊಡ್ಡಣ್ಣ ಶೆಟ್ಟಿ ಮ್ಯಾಮ್ ಅಂತಲೇ ಹೇಳಬೇಕು, ಅಲ್ವಾ? ಈಗ ಪದ್ಯದ ಅರ್ಥಕ್ಕೆ ನಾವು ಹೋಗೋಣ. ಇಲ್ಲಿ ಏನಾಗಿದೆ, ಈ ಚಿತ್ರದಲ್ಲಿ ನೋಡಿ, ಪುಟದ ಸಂಖ್ಯೆ 140ರಲ್ಲಿ ಮೊಲದ ಮರಿ ಪದ್ಯ ಇದೆ. ಇದನ್ನು ಬರೆದಿರೋರು ಕೆಂತೂರು ದೊಡ್ಡಣ್ಣ ಶೆಟ್ಟಿ ಅಂತ ಇದೆ. ಪದ್ಯವನ್ನು ಯಾವಾಗಲೂ ಸಹ ನಾವು ಹಾಡಬೇಕಾದ್ರೆ ರಾಗವಾಗಿಯೇ ಹಾಡಬೇಕು. ಹಾಡನ್ನು ಹೇಳ್ತೀವಲ್ವ ನಾವು, ಯಾವುದೇ ಒಂದು ಹಾಡನ್ನು ಹೇಳ್ಬೇಕಲ್ಲ ಅಂತ ಹೇಳಲ್ಲ, ಅದನ್ನು ರಾಗವಾಗಿ ಹೇಳ್ತೀವಿ. ಮೊಲದ ಮರಿ ಹಾಡಬಾರೆ, ಚುಪ್ಪೆ 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 ನೆಗೆದು ಬಾರೆ, ಪೊದರಿನಿಂದ ಪೊದರ ಒಳಗೆ ನಿನ್ನ ಆಟ, ಗಿಡಚಿಯು ನಿತ್ಯ ನಿಲ್ಕೆ ಸೊಗಸಿ ನೋಟ. ಈ ರೀತಿ ನಾವು ಅಸ್ಪಷ್ಟವಾಗಿ ಓದಿದಾಗ ಅದು ಪದ್ಯ ಆಗೋದಿಲ್ಲ. ನಾವು ಹೇಗೆ ಓದಬೇಕು? ಮೊಲದ ಮರಿ ಆಡಬಾರೆ, ಚುಪ್ಪುಕೆ 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 ನೆಗೆದು ಬಾರೆ,
ಚುಮಕಿ 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 ಚುಮ್ ನೆಗೆ ದುಬಾರಿ. ಈ ರೀತಿ ನಿಮ್ಮದೇ ಆದಂಥ ರಾಗವನ್ನು ಹಾಕ್ಕೊಂಡು ಹಾಡ್ಬೋದು. ಹಾಗೆ ಕೇಳಲಿಕ್ಕೂ ಸೊಗಸಾಗಿರುತ್ತೆ, ಪದ್ಯನೂ ಸಹ ನಮಗೆ ಸರಾಗವಾಗಿ ಅರ್ಥ ಸಹ ಆಗತ್ತೆ. ಹಾಗಾದರೆ ಏನಪ್ಪ ಇದು ಕವಿ ಹೇಳ್ತಾ ಇದ್ದಾರೆ? ಕೆಂಪತ್ತೂರು ದೊಡ್ಡಣ್ಣ ಶೆಟ್ಟಿ ಮೊಲದ ಮರಿಯನ್ನು ಕರೀತಾ ಇದ್ದಾರೆ. ಮೊಲದ ಮರಿ ಅಂದರೆ ಇಲ್ಲಿ ಮಗು ಹೇಳ್ತಾ ಇದೆ. ಏನಂತ ಹೇಳ್ತಾ ಇದೆ? ಮೊಲದ ಮರಿ, ಮೊಲದ ಮರಿ, ಆಟ ಆಡೋಣ ಬಾ. ಹಾಂ, ಗೊತ್ತಾಯ್ತಾ? ಮೊಲದ ಮರಿ, ನೀನು ಜೊತೆ ನನ್ನ ಜೊತೆ ಆಟ ಆಡೋಣ ಬಾ. ನೀನು ಹೇಗಪ್ಪ ಆಟ ಆಡ್ತೀಯ ಅಂದರೆ, ನಿನ್ನನ್ನು ನಾನು ಕರೆದಾಗ ನೀನು ಹೇಗಪ್ಪ ನನ್ನ ಬಳಿ ಬರ್ತೀಯ ಅಂದರೆ, ಚುಪ್ಪೆ ಚುಪ್ಪೆ ಅಂದರೆ ಚುಪ್ಪುಕ್ 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 ಅಂತ ಈ ರೀತಿ ಇರುತ್ತದೋ. ಅದರ ಮುಂದೆ ಇನ್ನ ಕಾಲುಗಳು ಚಿಕ್ಕದಾಗಿರುತ್ತೆ, ಹಿಂದಿನ ಕಾಲುಗಳು ದೊಡ್ಡದಾಗಿರುತ್ತೆ. ಅದರಿಂದ ಅದೇನು ಮಾಡಬೇಕು, ಚುಕ್ಕೆ ಚುಕ್ಕೆ ಅಂತ ಹೇಳ್ಬಿಟ್ಟು ಈ ರೀತಿ ನೆಗಿತಾ ನೆಗಿತಾ ಬರಬೇಕು. ಕಾಂಗ್ರೋ ನೋಡಿ, ಅದು ಸಹ ನೆಗ್ಗುತ್ತೆ. ಮೊಲ ನೋಡಿ, ಅದಕ್ಕೂ ನೆಗ್ಗುತ್ತೆ. ಯಾಕೆ ಅಂದರೆ ನಾಲ್ಕು ಕಾಲುಗಳು ಅದಕ್ಕೆ ಸಮನಾಗಿಲ್ಲ. ಮುಂದಿನ ಎರಡು ಕಾಲುಗಳು ಚಿಕ್ಕವಾಗಿರುತ್ತೆ, ಹಿಂದಿನ ಎರಡು ಕಾಲುಗಳು ದೊಡ್ಡದಾಗಿರುತ್ತೆ. ಆದ್ದರಿಂದ ಅದು ನಮ್ಮ ಥರ ಹೀಗೆ ಸರಾಗವಾಗಿ ಹಸು ಕುರಿ ಈ ಥರ ಪ್ರಾಣಿಗಳ ಥರ ನಾಲ್ಕು ಕಾಲಿನಲ್ಲಿ ಸರಾಗವಾಗಿ ನಡೆಯೋಕ್ಕಾಗಲಿ ಆಗೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅದೇನು ಮಾಡುತ್ತೆ, ನೆಗೆಯುತ್ತೆ. ಒಂದು ಕಾಲನ್ನು ಹೀಗಿಡೋದು, ಮತ್ತು ಇನ್ನೆರಡು ಕಾಲಿಗೆ ಹೀಗೆ ಜಂಪ್ ಮಾಡೋದು ಅಲ್ವಾ. ಅದಕ್ಕೆ ಮಗು ಏನಂತ ಕರಿತಾ ಇದೆ, ಚುಪ್ಪಕ್ಕೆ 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 ನೆಗೆದು ಬಾರೆ. ಮೊಲದ ಮರಿ, ಬಾ ನನ್ನ ಜೊತೆ ಆಟ ಆಡೋಣ, ನೀನು ಚುಪ್ಪಕ್ಕೆ ಚುಪ್ಪಕ್ಕೆ ನೆಗೆದುಕೊಂಡು ಬಾ ಅಂತ ಹೇಳುತ್ತೆ. ಪೊದರಿನಿಂದ ಪೊದರ ಬಳಿಗೆ ನಿನ್ನ ಆಟ. ಇದು ಸಹ ವಾಸ ಮಾಡೋದಿಲ್ಲಿ, ಪೊದರಿನಲ್ಲಿ ವಾಸ ಮಾಡುತ್ತೆ. ಒಂದೊಂದು ಪ್ರಾಣಿಗಳು ಸಹ ಒಂದೊಂದು ಕಡೆಗಳಲ್ಲಿ ವಾಸ ಮಾಡುತ್ತೆ. ಹಾಗೆ ಹಸು ಮತ್ತು ಕುರಿ ಮೇಕೆ ಇವನ್ನೆಲ್ಲ ಏನು ಮಾಡ್ತಾರೆ, ಕೊಠಡಿಗಳಲ್ಲಿ ಇಡ್ತಾರೆ. ಹಾಗೆ ನಾವು ಮನುಷ್ಯರಲ್ಲಿ ವಾಸ ಮಾಡ್ತೀವಿ, ಮನೆಗಳಲ್ಲಿ ವಾಸ ಮಾಡ್ತೀವಿ ಅಲ್ವಾ. ಅದು ಚಿಕ್ಕ ಮನೆಯೇ ಆಗಿರ್ಬೋದು, ಅರಮನೆಯೇ ಆಗಿರ್ಬೋದು, ಗುಡಿಸಲುಗಳೇ ಆಗಿರ್ಬೋದು, ಒಟ್ಟಿನಲ್ಲಿ ನಾವು ಬಿಸಿಲು ಗಾಳಿ ಮಳೆ ಇಲ್ಲೆಲ್ಲದಕ್ಕೂ ರಕ್ಷಣೆ ಆಗಿರೋದಕ್ಕೋಸ್ಕರ ಮನೆಗಳಲ್ಲಿ ವಾಸವನ್ನು ಮಾಡ್ತೀವಿ. ಹಾಗೆ ಈ ಹುಲಿ ಸಿಂಹ ಇಂಥವೆಲ್ಲ ಏನು ಮಾಡ್ತವೆ, ಬಂಡೆಗಳ ನಡುವೆ ವಾಸ ಮಾಡ್ತವೆ, ಗೊತ್ತಾಯ್ತಾ? ಆದ್ದರಿಂದ ಅವು ಗುಹೆಗಳಲ್ಲಿ ವಾಸ ಮಾಡ್ತವೆ ಅಂತ ಹೇಳ್ತೀವಿ. ಹಾಗೆ ಪಕ್ಷಿಗಳು ಗೂಡನ್ನು ಕಟ್ಟಿಕೊಂಡು ಮರಗಳಲ್ಲಿ ಗೂಡುಗಳನ್ನು ಕಟ್ಟಿಕೊಂಡು ವಾಸ ಮಾಡ್ತವೆ. ಗುಬ್ಬಿಯ ಗೂಡು, ಕಾಗೆಯ ಗೂಡು, ಪ್ರತಿಯೊಂದು ಪಕ್ಷಿಗಳು ಸಹ ಗೂಡಿನಲ್ಲೇ ವಾಸ ಮಾಡ್ತವೆ. ಹಾಗೆ ಇರುವೆಗಳು ಸಹ ಹುಲ್ಲಿ ಮನೆಯಲ್ಲೇ ಮನೆಗಳಲ್ಲಿ ರಸ್ತೆಗಳಲ್ಲಿ ಮಣ್ಣಿನಲ್ಲೇ ಕೊರೆದು ಅಲ್ಲೂ ಸಹ ವಾಸವನ್ನು ಮಾಡ್ತವೆ. ಇನ್ನು ಹಾವು ಹುತ್ತದಲ್ಲಿ ವಾಸ ಮಾಡುತ್ತೆ. ಇನ್ನು ಕುದುರೆಗಳನ್ನು ಲಾಯ ಅಂತ ಇರುತ್ತೆ, ಆ ಲಾಯಗಳಲ್ಲಿ ಅದನ್ನು ಕಟ್ಟಿ ವಾಸ ಮಾಡೋಕ್ಕೆ ಬಿಡ್ತವೆ. ಹಾಗೆ ಈ ಏನು ಜಿಂಕೆಗಳು ಮತ್ತು ಈ ಮೊಲಗಳು ಇವೆ ಪೊದರಲ್ಲಿ ವಾಸ ಮಾಡುತ್ತೆ. ಪೊದರು ಅಂದರೆ ಏನು, ಗುಂಪಾಗಿರುವಂಥ ಸಸ್ಯಗಳ ಗುಂಪು. ಗಿಡ ಅಂದರೆ ಪುಟ್ಟದಾಗಿರುತ್ತೆ, ಇನ್ನು ದೊಡ್ಡ ಗಿಡ ಅಂದರೆ ಸುಮಾರಾಗಿ ಇಷ್ಟಿರುತ್ತೆ. ಹಾಗೆ ದೊಡ್ಡದಾಗಿರುತ್ತೆ ಮರಗಳು, ಇನ್ನೂ ಅಗಲವಾಗಿರುತ್ತೆ ಕೆಲವು ಮರಗಳು. ಕೆಲವು ಮರಗಳು ಬರೀ ಉದ್ದವಾಗಿರುತ್ತೆ, ತೆಂಗಿನ ಮರ ಉದ್ದ ಆಗಿರುತ್ತೆ, ಹಲದ ಮರ ಅಗಲವಾಗಿರುತ್ತೆ, ದಾಸವಾಳ ಗಿಡ ಎತ್ತರವಾಗಿರುತ್ತೆ, ತುಳಸಿ ಗಿಡ ಚಿಕ್ಕದಾಗಿರುತ್ತೆ. ಈ ರೀತಿ ಸಸ್ಯಗಳಲ್ಲೂ ಸಹ ಬೆಳವಣಿಗೆಯಲ್ಲೂ ಎತ್ತರ ಅಗಲ ದಪ್ಪ ಎಲ್ಲವೂ ಇರುತ್ತೆ. ಆ ರೀತಿ ಗುಂಪಿನಲ್ಲಿ ಬೆಳೆದಿರುತ್ತೆ ಕೆಲವು ಸಸ್ಯಗಳು, ಪೊದೆಗಳು ಅಂತ ಹೇಳ್ತೀವಿ ನಾವು. ಅಂಥ ಪೊದೆಗಳ ಒಳಗಡೆ ಏನಾಗುತ್ತೆ, ಈ ಮೊಲ ಆಗ್ಬೋದು, ಜಿಂಕೆ ಆಗ್ಬೋದು, ಈ ರೀತಿ ಪ್ರಾಣಿಗಳು ವಾಸ ಮಾಡುತ್ತೆ. ಈಗ ನೀನು ಹೋಗಿ ಪೊದರಿನೊಳಗಡೆ ಸೇರ್ಕೊಂಡಿದ್ಯಾ, ಈ ಪೊದರಿಂದ ಆ ಪೊದರಿಗೆ, ಆ ಪೊದರಿನಿಂದ ಈ ಪೊದರಿಗೆ ಹೋಗಿ ನಿನ್ನ ಆಟವನ್ನು ತೋರಿಸ್ತಾ ಇದೆಯಾ, ಅದನ್ನೆಲ್ಲ ಬಿಟ್ಟು ನನ್ನ ಜೊತೆ ಆಟ ಆಡಪ್ಪ. ನಿನಗೆ ನಾನು ಏನು ಕೊಡ್ತೀನಿ ಗೊತ್ತಾ, ಗಿಡದ ಚಿಗುರನ್ನು ನಿನಗೆ ತಿನ್ನೋದಕ್ಕೆ ಕೊಡ್ತೀನಿ. ಹಾಗಾದರೆ ಮೊಲದ ಆಹಾರ ಏನು ಅಂದರೆ ಗಿಡದ ಚಿಗುರು, ಅಂದರೆ ಗರಿಕೆ ಹುಲ್ಲು, ಸಣ್ಣ ಸಣ್ಣ ಹುಲ್ಲುಗಳು ಎಲ್ಲ ಇರುತ್ತಲ್ಲ ಅದು. ಹಾಗೆ ಮನೆಯಲ್ಲಿ ಸಾಕ್ತವ್ರು ಏನು ಮಾಡ್ತಾರೆ, ಕ್ಯಾರೆಟು, ಹುರುಳಿಕಾಯಿ, ಮೆಣಸಿನಕಾಯಿ ಈ ಥರ ಎಲ್ಲ ತರಕಾರಿಗಳನ್ನು ಕೊಟ್ಟು ಅದಕ್ಕೆ ಏನು ಮಾಡ್ತಾರೆ, ಪೋಷಣೆಯನ್ನು ಮಾಡ್ತಾರೆ. ಒಟ್ಟಿನಲ್ಲಿ ಇದು ಸಸ್ಯಹಾರಿ ಪ್ರಾಣಿ. ಪ್ರಾಣಿ ಇದು ಮಾಂಸಾಹಾರಿ ಅಲ್ಲ, ಸಸ್ಯಹಾರಿ ಪ್ರಾಣಿ. ಹಾಗೆ ನಿನ್ನ ಆಕಾರ ಹೇಗಿದೆಯಪ್ಪ ಅಂತಂದರೆ ಗಿಡ್ಡ ಬಾಲ, ಪುಟಾಣಿ ಬಾಲ. ಆನೆ ನೋಡಿ ಎಷ್ಟು ದೊಡ್ಡದಾಗಿರುತ್ತೆ, ಅದ್ರ ಬಾಲ ಮಾತ್ರ ಚಿಕ್ಕದಾಗಿರುತ್ತೆ. ಆನೆ ನೋಡಿ ಎಷ್ಟು ದೊಡ್ಡದಾಗಿರುತ್ತೆ, ಅದ್ರ ಕಣ್ಣು ಮಾತ್ರ ಪುಟ್ಟದಾಗಿರುತ್ತೆ ಅಲ್ವಾ. ಅದ್ರ ಕಿವಿ ಹೇಗಿರುತ್ತೆ, ಅಗಲವಾಗಿರುತ್ತೆ. ಇಲ್ಲೂ ಸಹ ಹಾಗೆ ಏನಾಗಿದೆ, ಮೊಲದ ಬಾಲ ಚಿಕ್ಕದಾಗಿದೆ, ಅದರ ಕಿವಿಗಳೇನಾಗಿದೆ ದೊಡ್ಡದಾಗಿದೆ. ಅದರಿಂದ ಗಿಡ್ಡ ಬಾಲ ದೊಡ್ಡ ಕಿವಿ ಒಂದು ನನಗೆ ಚಂದ.
ಗಿಡ್ಡವಾಗಿರುವಂಥ ಬಾಲ, ದೊಡ್ಡವಾದ ಕಿವಿ, ಇದನ್ನು ನೋಡೋದಕ್ಕೆ ತುಂಬ ಸೊಗಸಾಗಿರುತ್ತೆ. ನನ್ನ ಬಳಿಗೆ ಬಂದು ಬಾ ಆಡೋ ಕಂದ, ನೀನು ಸಹ ಪುಟಾಣಿ ಮಗು ಇದ್ದಾಗೆ ನನಗೆ, ಬಾ ನನ್ನ ಜೊತೆ ಆಟವನ್ನು ಆಡು. ಕಂದ ಅಂದರೆ ಯಾರು? ಮಗು ಅಂತ ಹೇಳುತ್ತೆ. ಮುದ್ದು ಮುದ್ದು ಮಾತುಗಳನ್ನು ನಿನಗೆ ಕಲಿಸುವೆ. ನಾನು ಹೇಗೆ ನಿನ್ನ ಹತ್ರ ಮಾತಾಡ್ತೀನೋ ಆ ಪುಟ್ಟ ಪುಟ್ಟ ಮಾತುಗಳನ್ನೆಲ್ಲ ನಾನು ನಿನಗೆ ಕಲಿಸ್ತೀನಿ. ನೀನು ನನ್ನ ಜೊತೆಗೆ ಬಂದು ಏನು ಮಾಡಬೇಕು? ಮುದ್ದು ಮುದ್ದು ಮಾತುಗಳನ್ನು ಕಲಿಬೇಕು. ಹಾಗೆ ನಾನು ನಿನ್ನ ಹೇಗೆ ಇಟ್ಕೋತೀನಿ ಗೊತ್ತಾ? ಮುದ್ದು ಮಾಡಿ ಪ್ರೀತಿಯಿಂದ ಇಟ್ಕೊಂಡು ನಿನ್ನನ್ನು ನಾನು ಸಾಕ್ತೀನಿ. ಮುದ್ದು ಮುದ್ದು ಮಾತುಗಳನ್ನು ನಿನಗೆ ಕಲಿಸುವೆ. ಮುದ್ದಾಗಿ ಆಡುವಂಥ ಸಣ್ಣ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ, ಅಪ್ಪ ಅನ್ನೋ ಮಗು, ಅಮ್ಮ ಅನ್ನೋ ಮಗು, ಅಲ್ಲೇನಿದೆ ಮಗು, ಅದೇನು ಬರ್ತಾ ಇದೆ ನೋಡು ಮಗು, ಕಾಗೆ ಏನನ್ನತ್ತೆ ಮಗು, ಕಾ ಕಾ ಅನ್ನತ್ತೆ, ನಾಯಿ ಏನನ್ನತ್ತೆ, ಬೌ ಬೌ ಅನ್ನತ್ತೆ, ಬೆಕ್ಕೇನಂತೆ, ಮ್ಯೋ ಮ್ಯೋ ಅನ್ನತ್ತೆ, ಹಸು ಏನಂತೆ, ಅಬ್ಬೋ ಅನ್ನತ್ತೆ. ಈ ರೀತಿ ನಾವೇನು ಮಾಡ್ತೀವಿ, ಮಕ್ಕಳ ಜೊತೆ ಪುಟ್ಟ ಪುಟ್ಟ ಮಾತುಗಳನ್ನು ಆಡಿ ಆ ತನ್ನ ಸುತ್ತಲೂ ಇರುವಂಥ ಪರಿಸರವನ್ನು ಹೀಗೆ ಕಲಿಸೋದಕ್ಕೆ ಪ್ರಯತ್ನ ಮಾಡ್ತೀವೋ ಹಾಗೆ ಈ ಮಗು ಕೇಳ್ತಾ ಇದೆ, ಬಾ ನಿನಗೂ ಸಹ ಮುದ್ದು ಮುದ್ದು ಮಾತುಗಳನ್ನು ಹೇಳ್ಕೊಡ್ತೀನಿ, ಹಾಗೆ ನಾನು ನಿನ್ನನ್ನು ಮುದ್ದು ಮಾಡ್ತೀನಿ. ಒಂದು ಪುಟ್ಟ ಮಗುವನ್ನು ಹೇಗೆ ನಾವು ಮುದ್ದು ಮಾಡಿ ಮುದ್ದು ಕೊಟ್ಟು ಪ್ರೀತಿ ಮಾಡಿ ಹೆಗಲ ಮೇಲೆ ಹೊತ್ಕೊಂಡು ಅಲ್ವಾ ಜೋಕಾಲೆ ಹಾಡಿಸ್ಕೊಂಡು ಬೆನ್ಮೇಲೆ ಕೂರಿಸ್ಕೊಂಡು ಎಲ್ಲ ಮುದ್ದನ್ನು ಮಾಡ್ತೀವಿ, ಅದೇ ರೀತಿ ನಿನಗೂ ಸಹ ನಾನು ಏನು ಮಾಡ್ತೀನಿ, ಮುದ್ದನ್ನು ಮಾಡ್ತೀನಿ. ನೀನು ಸಹ ನಿನಗೂ ಸಹ ನಾನು ಪ್ರೀತಿಯನ್ನು ತೋರಿಸ್ತೀನಿ, ನಿನ್ನನ್ನು ನಾನು ಸಾಕೋತೀನಿ. ಬಾ ಮಗು ಅಂತ ಹೇಗೆ ನಾವು ಮಗುವನ್ನು ಕರಿತೀವೋ ಅದೇ ರೀತಿ ಮಗು ಇಲ್ಲಿ ಏನು ಮಾಡಿದೆ, ಮೊಲವನ್ನು ಕರಿತಾ ಇದೆ. ಈ ರೀತಿ ಹೇಳಿದವರು ಯಾರು? ಕವಿ ಕೆಂಪತ್ತೂರು ದೊಡ್ಡಣ್ಣ ಶೆಟ್ಟಿ. ಇದಿಷ್ಟು ಪದ್ಯ. ಪದ್ಯವನ್ನು ನೀವು ಹೇಗೆ ಕಲಿಬೇಕು ಇನ್ನೊಂದು ಸಲ ಹೇಳ್ತೀನಿ, ಅದೇ ಥರ ನೀವು ಕಂಠಪಾಠವನ್ನು ಮಾಡ್ಕೊಳ್ಳಿ. ಮೊಲದ ಮರಿ ಮೊಲದ ಮರಿ ಮೊಲದ ಮರಿ ಮೊಲದ ಮರಿ ಆಡ ಮಾರಿ ಚುಪ್ಪಕ್ಕೆ 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 ಚುಪ್ಪ ನೆಗೆದು ಬಾರಿ ಪೊದರಿನಿಂದ ಪೊದರ ಒಳ ನಿನ್ನ ಆಟ ಗಿಡದ ಚಿಗುರು ನಿತ್ಯ ನಿನಗೆ ಸೊಗಸಿ ನೋಟ ಗಿಡ್ಡ ಬಾಲ ದೊಡ್ಡ ಕಿವಿಯು ನಿನಗೆ ಚಂದ ಎದ್ದು ಎನ್ನ ಬಳಿಗೆ ಬಂದು ಆಡು ಕಂದ ಎದ್ದು ಎನ್ನ ಬಳಿಗೆ ಬಂದು ಆಡು ಕಂದ ಮುದ್ದು ಮುದ್ದು ಮಾತುಗಳನ್ನು ನಿನಗೆ ಕಲಿಸುವೆ ಮುದ್ದು ಮಾಡಿ ಪ್ರೀತಿ ನಿನ್ನ ಸಲಹುವೆ ಮುದ್ದು ಮಾಡಿ ಪ್ರೀತಿ ನಿನ್ನ ಸಲಹುವೆ ನಿನ್ನ ಸಲಹುವೆ ಲಾಲ ಈ ರೀತಿ ನೀವು ಏನು ಮಾಡಬೇಕು ಪದ್ಯವನ್ನು ರಾಗವಾಗಿ ಅಭಿನಯ ಮಾಡ್ಕೋತಾ ಕಲಿಬೇಕು ಹಾಗೆ ಕವಿಯ ಹೆಸರನ್ನು ಮರಿಲೇಬಾರ್ದು ಓಕೆನಾ ಮಕ್ಕಳ ಈಗ ನಾನು ಇಲ್ಲಿ ಕೆಲವು ಪದಗಳನ್ನು ಹೇಳ್ತೀನಿ ಆ ಪದಗಳ ಬಗ್ಗೆ ನೀವು ತಿಳ್ಕೊಳ್ಳಿ ಇಲ್ಲಿ ಮೊಲದ ಮರಿ ಮರಿ ಅಂದರೆ ಏನು ಮಗು ಯಾವುದೇ ಒಂದು ಪ್ರಾಣಿ ಇರ್ಬೋದು ಅದನ್ನು ನಾವು ಮರಿಯಾಗಿದ್ದೆ ಚಿಕ್ಕದಾಗಿದ್ದಾಗ ಅದನ್ನು ಮರಿ ಅಂತೀವಿ ಆದರೆ ಮಕ್ಕಳು ನಾವು ನಮ್ಮ ಮಕ್ಕಳನ್ನು ಹೇಗೆ ಕರಿತೀವಿ ಮಗು ಅಂತ ಕರಿತೀವಿ ಹಾಗೆ ಹಸುವಿನ ಮರಿಯನ್ನು ನಾವೇನಂತ ಕರಿತೀವಿ ಕರು ಅಂತ ಕರಿತೀವಿ ಅಲ್ವಾ ಹಾಗೆ ಪ್ರಾಣಿಗಳ ಮರಿಗಳನ್ನು ನಾವು ಮರಿ ಅಂತ ಕರಿತೀವಿ ಪಕ್ಷಿಗಳ ಮರಿಗಳನ್ನು ಸಹ ಮಕ್ಕಳನ್ನು ಸಹ ನಾವು ಮರಿಗಳು ಅಂತಲೇ ಕರಿತೀವಿ ಮರಿ ಅಂದರೆ ಒಂದು ಪುಟ್ಟು ಮಗು ಪುಟ್ಟು ಪ್ರಾಣಿ ಅದರಿಂದ ಮರಿ ಅಂತ ಹೇಳಿ ಹೇಳ್ತೀವಿ ಚುಪ್ಪಿಕೆ ಚುಪ್ಪಿಕೆ ಅಂದರೆ ಅದು ನೆಗೆದ್ಕೊಂಡು ಬರುತ್ತಲ್ಲ ಆ ನೆಗೆದ್ಕೊಂಡು ಬರೋದಕ್ಕೆ ಒಂದು ಪದವನ್ನು ಉಪಯೋಗಿಸಿದರೆ ಜನಜನ ಗಣಗಣ ತಣತಣ ಈ ರೀತಿ ಹೇಗೆ ಹೇಳ್ತೀವಿ ನಾವು ಊಟ ಮಾಡೋದು ಗಬ ಗಬ ಊಟ ಮಾಡಬೇಡ ಘಟ ಘಟ ನೀರನ್ನು ಕುಡಿಬೇಡ ಈ ರೀತಿ ನಾವು ಹೇಗೆ ಹೇಳ್ತೀವೋ ಹಾಗೆ ಚುಪ್ಪಿಕೆ ಚುಪ್ಪಿಕೆ ನೀನು ನಿಗಿತ ಬಾ ಅಂತ ಹೇಳ್ತೀವಿ ಪೊದರು ಅಂದರೆ ಗುಂಪಾದ ಒಂದು ಸಸ್ಯಗಳ ಗುಂಪು ಚಿಗುರು ಅಂದರೆ ಚಿಕ್ಕದಾಗಿ ಬೆಳೆದಿರುವಂಥ ಸಸ್ಯ ಆಗ್ತಾನೆ ಅದು ಹುಟ್ಟುತ್ತಾ ಇರುತ್ತೆ ಕೊತ್ತಂಬರಿ ಸೊಪ್ಪು ಮನೇಲಿ ತರ್ತೀರಾ ಅದೇಗಿರುತ್ತೆ ಗಿಡ ಆಗಿರುತ್ತಾ ದೊಡ್ಡ ಮರ ಆಗಿರುತ್ತೆ ಇಲ್ಲ ಚಿಗುರಾಗಿ ಚಿಕ್ಕದಾಗೆ ಇರುತ್ತೆ ಸೊಗಸಿನ ಊಟ ಅದು ನಿನಗೆ ಒಳ್ಳೆಯ ಊಟ ನಮಗೆ ಹೇಗೆ ಪಾಯಸ ಒಬ್ಬಟ್ಟು ಮಜ್ಜಿಗೆ ಅನ್ನ ಸಾರು ಅನ್ನೆಲ್ಲ ತಿಂದಾಗ ಹೇಗೆ ಸೊಗಸಾಗಿರುತ್ತೋ ಆ ರೀತಿ ಸೊಗಸು ಆಗುತ್ತೆ ಗಿಡ್ಡ ಬಾಲ ಬಾಲ ಅಂದ್ರೇನು ಹಿಂದೆ ಇರುವಂಥ ಪುಟ್ಟದಾದ ಬಾಲ
ಕಿವಿ ಅಂದರೆ ನಮಗಿರೋ ಹಾಗೆ ಅದಕ್ಕೂ ಸಹ ಕಿವಿ ಇರುತ್ತೆ. ನಿನಗೆ ಚೆಂದ ಎದ್ದು ಎನ್ನ ಬಳಿಗೆ ಬಂದು ಹಾಡಕಂದ ಮುದ್ದು ಮುದ್ದು ಮಾತುಗಳನ್ನು ನಿನಗೆ ಕಲಿಸುವೆ. ಮುದ್ದು ಮಾಡಿ ಪ್ರೀತಿಯಿಂದ ನಿನಗೆ ಕಲಿಸು. ಯಾರಲ್ಲಿ ನಮಗೆ ಪ್ರೀತಿ ಇರುತ್ತೋ ಅವನ್ನ ನಾವು ಪ್ರೀತಿ ಮಾಡ್ತೀವಿ. ಪ್ರೀತಿ ಇಲ್ಲದೆ ಇದ್ರೆ ನಾವೇನು ಮಾಡ್ತೀವಿ? ದ್ವೇಷ ಮಾಡ್ತೀವಿ. ಹಾಗಾದರೆ ಪ್ರೀತಿ ಅಂದರೆ ಏನು? ಪ್ರೇಮ. ಪ್ರೀತಿ ಅಂದರೆ ಏನು? ಇಷ್ಟಪಡೋದು. ಪ್ರೀತಿ ಅಂದರೆ ಇಷ್ಟ. ಪ್ರೀತಿ ಅಂದರೆ ಏನು? ಇಷ್ಟ. ಹಾಗೆ ಪ್ರೇಮ ಅಂತಲೂ ಹೇಳ್ತೀವಿ ನಾವು. ಹಾಗೆ ಇಂಗ್ಲೀಷ್ನಲ್ಲಿ ಲವ್ ಅಂತಲೂ ಹೇಳ್ತೀವಿ. ಪ್ರೀತಿ ಅಂದರೆ ಪ್ರೇಮ, ಇಂಗ್ಲೀಷ್ನಲ್ಲಿ ಲವ್ ಅಂತ ಹೇಳ್ತೀವಿ. ಹಾಗೆ ಪ್ರೀತಿ ಇಲ್ಲದೆ ಇದ್ರೆ ಅಯ್ಯಪ್ಪ ಅಂದ್ರೆ ನನಗೆ ತುಂಬಾ ಇಷ್ಟ ಅಂತ ಹೇಳ್ತೀವಿ. ಪ್ರೀತಿ ಇದ್ರೆ, ಪ್ರೀತಿ ಇಲ್ಲದೆ ಇದ್ರೆ ನಾವೇನು ಹೇಳ್ತೀವಿ? ದ್ವೇಷ. ಪ್ರೀತಿ ಇಲ್ಲದೆ ಇದ್ರೆ ನಾವೇನು ಹೇಳ್ತೀವಿ? ದ್ವೇಷ. ಅವಾಗ ನಮ್ಗೆ ಏನಾಗಿರ್ತಾನೆ? ಶತ್ರು ಆಗಿರ್ತಾನೆ. ಪ್ರೀತಿ ಇಲ್ಲದೆ ಇದ್ದಾಗ ನಾವು ಅವನ್ನೇನಂತ ಕರಿತೀವಿ? ದ್ವೇಷವನ್ನು ಮಾಡ್ತೀವಿ. ಅಯ್ಯೋಪ್ಪ ಅವನು ಯಾಕಪ್ಪ ಬಂದ ನಮ್ಮ ಮನೆಗೆ? ಅವ್ನು ಕಂಡ್ರೆ ನನಗಾಗಲ್ಲಪ್ಪ, ಅವನೇನೋ ತಪ್ಪು ಮಾಡಿಬಿಟ್ಟಿರ್ತಾನೆ ಅಥವಾ ನಮಗೇನೋ ಅಂದುಬಿಟ್ಟಿರ್ತಾನೆ, ಅದು ನಾವು ಮಂಚಲ್ಲಿ ಇಟ್ಕೊಂಡಿರ್ತೀವಿ. ಆಗ ನಾವು ಅದನ್ನೇನು ಮಾಡ್ತೀವಿ? ಅವನು ಪ್ರೀತಿ ಮಾಡಲ್ಲ, ದ್ವೇಷ ಮಾಡ್ತೀವಿ. ಅಂದರೆ ಅವ್ರು ಕಂಡ್ರೆ ಆಗೋದೇ ಇಲ್ಲ ಅನ್ನೋದಕ್ಕೆ ಹೇಳ್ ಇಂಗ್ಲೀಷ್ನಲ್ಲಿ ಹೇಳ್. ಹಾಗೆ ಪ್ರೀತಿ ಅಂದರೆ ಕನ್ನಡದಲ್ಲಿ ಲವ್ ಅಂದರೆ ಇಂಗ್ಲೀಷ್ನಲ್ಲಿ ನೋಡಿ. ಇಲ್ಲಿ ಕೆಲವು ಪದಗಳನ್ನು ಕೊಟ್ಟಿದೆ, ನೀವು ಇದನ್ನು ಓದ್ಕೋಬೇಕು. ಮೊಲ, ಮರಿ, ಆಡು, ಬಾರೆ, ಚುಪುಕೆ, ಚುಪುಕೆ, ನೆಗೆದು, ಬಳಿ, ಆಟ, ಗಿಡ, ಚಿಗುರು, ನಿತ್ಯ, ಸೊಗಸು, ಊಟ, ಗಿಡ, ಬಾಲ, ದೊಡ್ಡ, ಕಿವಿ, ಚಂದ, ಎದ್ದು, ಎನ್ನ, ಬಳಿಗೆ, ಆಡೋ, ಕಂದ, ಮುದ್ದು, ಮಾತು, ಕಲಿಸು, ಸಲಹೆ. ನೋಡಿ, ಇಷ್ಟು ಪದಗಳಲ್ಲಿ ನಿಮಗೆ ಸರಳ ಪದಗಳು ಬಂದಿಲ್ಲ. ಇಲ್ಲಿ ಕಾಗುಣಿತ ಪದಗಳು ಇವೆ, ಒತ್ತಕ್ಷರ ಪದಗಳು ಸಹ ಇವೆ. ಮೊಲ, ಮಕ್ಕೊತ್ತಮ್ಮು, ಮೊಲ, ಮಗುಣ ಸೂರಿ, ಮರಿ, ಆ, ಡಕೊಂಬುಡು, ಆಡು, ಬಕಿಳಿ, ಬಾ, ರಕೆತ್ವ, ರೇ, ಬಾರೆ. ಈ ರೀತಿ ಪ್ರತಿಯೊಂದು ಪದಕ್ಕೂ ಇಲ್ಲಿ ಏನಾಗಿದೆ? ಕಾಗುಣಿತ ಅಕ್ಷರಗಳು ಬಂದಿದೆ. ಈಗಾಗಲೇ ನಿಮಗೆ ಅಕ್ಷರಗಳು ಗೊತ್ತು, ಸರಳ ಅಕ್ಷರಗಳು ಗೊತ್ತು, ಕಾಗುಣಿತ ಅಕ್ಷರಗಳು ಗೊತ್ತು, ಒತ್ತಾಕ್ಷರಗಳು ಗೊತ್ತು, ಅದರಲ್ಲಿ ಸಜಾತಿ ಒತ್ತಕ್ಷರ ಗೊತ್ತು, ವಿಜಾತಿ ಒತ್ತಕ್ಷರನು ಗೊತ್ತು. ಇಲ್ಲಿ ನೋಡಿ, ಗಿಡ್ಡ ಅನ್ನೋದಕ್ಕೆ ಒತ್ತಕ್ಷರ ಬಂದಿದೆ. ಗಾಗುಣಸು ಗಿ ಡ, ಗಾಗುಣಸು ಗಿ ಡ, ಗಿಡ ಅಂದರೆ ಚಿಕ್ಕ ಅಂತ. ಗಾಗುಣಸು ಗಿ ಡ, ಗಿಡ ಆಗ್ಬಿಡುತ್ತೆ. ಏನಿದು ಗಾಗುಣಸು ಗಿ ಡ, ಗಿಡ ಆಗುತ್ತೆ. ಅಂದರೆ ನಮ್ಮದು ಒತ್ತಕ್ಷರ ಕೊಟ್ಟಾಗ ಗಿಡ, ಒತ್ತಕ್ಷರ ಕೊಟ್ಟಿದ್ದಾಗ ಅದು ಒಂದು ಸಸ್ಯ ಆಗುತ್ತೆ, ಗಿಡ ಆಗುತ್ತೆ. ನಾವು ಒತ್ತಕ್ಷರವನ್ನು ಕೊಟ್ಟಾಗ ಗಿಡ ಅಂದರೆ ಚಿಕ್ಕ ಎಂದು ಆಗತ್ತೆ. ಎದ್ದು ನೋಡಿ, ಏ ದ ಕೊಂಬು ದು ಎದು ನೋಡಿ, ಎದು ಎದ್ದು ಅಂದಾಗ ನಾವು ಅಲ್ಲಿ ಒತ್ತಿ ಹೇಳ್ತೀವಿ, ಅದರಿಂದ ಎದ್ದು ಅಂತ ಆಯಿತು. ಮತ್ತೊಂದು ಒತ್ತಕ್ಷರ ಇದೆ, ಎ ನಾವತ್ತು, ಎನ್ನ ಎ ನಾವತ್ತು. ಒತ್ತಕ್ಷರದಲ್ಲಿ ನಾನು ಹೇಳಿದ್ದೀನಿ, ನಾ ಅಕ್ಷರಕ್ಕೆ ಒತ್ತಕ್ಷರ ನಾ ರೀತಿನೇ ಇರೋದಿಲ್ಲ, ಈ ರೀತಿ ಇರುತ್ತೆ. ಯಾವುದೇ ಇದಕ್ಕೆ ವ್ಯತ್ಯಾಸವಾಗಿರುತ್ತೆ? ಒತ್ತಕ್ಷರಗಳು ನಾಕ್ಕೆ ನಾವತ್ತು ವ್ಯತ್ಯಾಸ ಆಗಿರುತ್ತೆ, ಮಾಕ್ಕೆ ಮಾವತ್ತು ವ್ಯತ್ಯಾಸ ಆಗಿರುತ್ತೆ, ಯಾಕೆ ಯಾವತ್ತು ವ್ಯತ್ಯಾಸ ಆಗಿರುತ್ತೆ, ರಾಕಿ ಯಾವತ್ತು ವ್ಯತ್ಯಾಸ ಆಗಿರುತ್ತೆ, ಯಾಕೆ ಯಾವತ್ತು ವ್ಯತ್ಯಾಸ ಆಗಿರುತ್ತೆ. ನೋಡಿ, ಇನ್ಯಾವುದು ಇನ್ಯಾವ ಅಕ್ಷರಕ್ಕೆ ವ್ಯತ್ಯಾಸ? ಇನ್ನೊಂದು ಬೆಟ್ಟಿಗೆ ಯಾವತ್ತು ವ್ಯತ್ಯಾಸ ಆಗಿರುತ್ತೆ. ಈ ಆರು ಅಕ್ಷರಕ್ಕೆ ಒತ್ತಕ್ಷರಗಳು ಬೇರೆ ಆಗಿರುತ್ತೆ. ನಾನು ಒತ್ತಕ್ಷರ ಪಾಠವನ್ನು ಮಾಡಿದಾಗ ನೀವು ಹೇಳಿದ್ದೀನಿ, ಹೌದಾ? ತಕ್ಕೆ ಕಾವತ್ತು, ನಾಕೆ ನಾವತ್ತು, ಮಗೆ ಮಾವತ್ತು, ಯಾಕೆ ಯಾವತ್ತು, ರಾಗೆ ರಾವತ್ತು, ಲಾಕೆ ಲಾವತ್ತು. ಈ ಇಷ್ಟು ಪದಗಳಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ. ಮುದ್ದು ಮಕ್ಕೊಂಬು ಮೋ, ದಾಕೊಂಬುದು ದಾವತ್ತು, ಮುದ್ದು ಇವೆಲ್ಲವೂ ಸಜಾತಿಯ ಒತ್ತಕ್ಷರಗಳನ್ನೇ ಒಳಗೊಂಡಿದೆ. ಆದ್ದರಿಂದ ನಾವು ಅಕ್ಷರಗಳನ್ನು ಕಲಿಬೇಕಾದ್ರೆ ಮತ್ತು ಅಕ್ಷರ ಸರಳವಾದ ವರ್ಣಮಾಲಾ ಅಕ್ಷರ 49 ಅಕ್ಷರಗಳು, ಹಾಗೆ ಒತ್ತಕ್ಷರಗಳು, ಹಾಗೆ ಕಾಗುಣಿತ ಅಕ್ಷರಗಳು, ಇವನ್ನ ನೀವು ತಪ್ಪದೆ ಕಲ್ತ್ಕೊಂಡ್ರೆ ನಿಮಗೆಲ್ಲ ಅಕ್ಷರಗಳನ್ನು, ಎಲ್ಲ ಪದಗಳನ್ನು, ಎಲ್ಲ ವಾಕ್ಯಗಳನ್ನು ಓದಲಿಕ್ಕೆ ಸುಲಭ ಆಗತ್ತೆ. ಓದ್ತೀರಲ್ವ ಮಕ್ಕಳ? ಇದನ್ನು ಓದಿರಿ ಅಂತ ಹೇಳಿದ್ದೇನೆ, ಓದ್ಕೊಳ್ಳಿ.
ಪದನೂ ನೀವು ಎರಡೆರಡು ಸಲ ಮೂರು ಸಲ ಬರೀರಿ, ಆಗ ನಿಮಗದು ಅಭ್ಯಾಸ ಆಗತ್ತೆ, ಓದೋದು ಸಹ ಸುಲಭ ಆಗತ್ತೆ. ಆಯ್ತಲ್ಲ, ಈಗ ನೆಕ್ಸ್ಟ್ ಪ್ರಶ್ನೆಗೆ ಉತ್ತರ ಹೋಗೋಣ. ಮೊಲದ ಮರಿ ಹೇಗೆ ನೆಗೆದು ಬರುತ್ತದೆ? ಹೇಗೆ ನೆಗೆದು ಬರುತ್ತದೆ ಮೊಲದ ಮರಿ ಗೊತ್ತಲ್ವಾ ನಿಮಗೆ? ಹೇಗದು ನೆಗೆದುಕೊಂಡು ಬರುತ್ತೆ? ಚುಪ್ಪುಕೆ ಚುಪ್ಪುಕೆ ಹೇಗೆ ನೆಗೆದು ಬರುತ್ತೆ? ಇದೆ ಇದ್ದೀನಿ. ಮೊಲದ ಮರಿ ಹೇಗೆ ನೆಗೆದುಕೊಂಡು ಬರುತ್ತೆ? ಚುಪ್ಪುಕೆ ಚುಪ್ಪುಕೆ ಚಾಪಂ ಬುಜ್ಜು ಪಾಪಂ ಚುಪ್ಪುಕೆ 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 ನೆಗೆದು ಬರೆ. ಮೊಲದ ಊಟ ಏನು? ಮೊಲದ ಊಟ ಗಿಡದ ಚಿಗುರು. ಮೊಲದ ಊಟ ಏನು? ಗಿಡದ ಚಿಗುರು. ಗಿಡದ ಇದು ನನಗೆ ವಾಕ್ಯದಲ್ಲಿ ಬರಿಬೇಕು, ಬರೀ ಪದಗಳಲ್ಲಿ ಬರೆದ್ರೆ ಸಾಲದು, ವಾಕ್ಯ ಮಾಡೋದನ್ನು ಸಹ ನೀವು ಕಲಿಬೇಕು. ಅರ್ಥ ಆಯ್ತಾ? ಹಾಗೆ ಮೊಲದ ಬಾಲ ಹೇಗಿದೆ? ಮೊಲದ ಬಾಲ ಗಿಡ್ಡವಾಗಿದೆ. ಬರೀ ಗಿಡ್ಡ ಅಂತ ಬರೀಬಾರ್ದು, ಮೊಲದ ಬಾಲ ಗಿಡ್ಡವಾಗಿದೆ ಅಂತ ಹೇಳಿ ಇಲ್ಲಿ ನಾನು ಬರೀ ಪದವನ್ನು ಮಾತ್ರ ಬರ್ದೆ. ಗೊತ್ತಾಯ್ತಾ? ಗಿಡ್ಡವಾಗಿದೆ. ಹಾಗೆ ಮುಂದಿನ ನೋಡೋಣ. ಮೊಲದ ಕಿವಿಗಳು ಹೇಗಿವೆ? ಮೊಲದ ಕಿವಿಗಳು ದೊಡ್ಡದಾಗಿವೆ. ಇಲ್ಲೂ ಸಹ ನಾನು ಪದನೇ ಬರೆದು ತೋರಿಸ್ತಾ ಇದ್ದೀನಿ, ಆದರೆ ಇಲ್ಲಿ ನೀವು ಪದವನ್ನೇ ಬರೀಬಾರ್ದು, ವಾಕ್ಯನೇ ಬರೀಬೇಕು. ಮೊಲ ಎಲ್ಲಿ ಹಾಡುತ್ತದೆ? ಮೊಲ ಪದರಿನಿಂದ ಪದರಿಗೆ ಹಾಡ್ತಾ ಇರುತ್ತೆ ಅಲ್ವಾ? ಹಾಗೆ ಮುದ್ದು ಮಾತುಗಳನ್ನು ಇಲ್ಲಿ ಹೊಂದಿಸಿ ಬರೀಬೇಕು. ಮ್ಯಾಚ್ ದ ಫಾಲೋಯಿಂಗ್, ಇದು ಹೊಂದಿಸಿ ಬರೆಯೋದು, ಗೆರೆಗಳನ್ನು ಹಾಕಬಾರ್ದು, ಪದಗಳನ್ನು ನೀವು ಬರೆಯೋದು. ಮುದ್ದು ಮಾತುಗಳನ್ನು ನಿನಗೆ ಚಂದ ಅಂತಿದೆ, ಅದು ಸರಿನಾ ತಪ್ಪು? ಅಲ್ಲಿ ನೀವೇನು ಬರಬೇಕು? ಮುದ್ದು ಮಾತುಗಳನ್ನು ನಿನಗೆ ಕಲಿಸುವೆ. ಮೊಲದ ಮರಿ ನೆಗೆದು ಬಾರೆ. ಮೊಲದ ಮರಿ ನೆಗೆದು ಬಾರೆ ಅಲ್ಲ, ಮೊಲದ ಮರಿ ಆಡಬಾರೆ. ಚುಪ್ಪುಕೆ ಚುಪ್ಪುಕೆ ಆಡಬಾರೆ ಅಂತಿದೆ, ಚುಪ್ಪುಕೆ ಚುಪ್ಪುಕೆ ನೆಗೆದು ಬಾರೆ. ದೊಡ್ಡ ಕಿವಿ, ದೊಡ್ಡ ಕಿವಿ ನಿನಗೆ ಚೆಂದ. ಇಲ್ಲಿ ಕೊಟ್ಟಿರುವಂಥ ಪದಗಳನ್ನು ನೀವು ಸರಿಯಾಗಿ ಹೊಂದಿಸಿ ಮುಂದಿನ ಒಂದು ಡ್ಯಾಶ್ನಲ್ಲಿ ನೀವು ಬರಬೇಕು. ಹಾಗೆ ಇಲ್ಲಿ ಚಿತ್ರಪದ ಇದೆ, ಚಿತ್ರಪದದಲ್ಲಿ ಚಿತ್ರ ತೋರಿಸಿ ಪದ ಹೇಳಿದೆ. ಇದೇನಪ್ಪ ಇದು ಚಿತ್ರ? ಮೊಲ. ಇದೇನಿದು? ಮೊಲದ ಕಿವಿ. ಇದೇನಿದು? ಮೊಲದ ಬಾಲ. ಅಲ್ಲಿ ನೀವು ಆ ಡ್ಯಾಶಲ್ಲಿ ಉತ್ತರವನ್ನು ನೀವು ಬರೀಬೇಕು. ಇಲ್ಲಿಗೆ ಈ ಮೊಲದ ಪಾಠದ ಪದ್ಯ ಮುಗೀತು. ಇಲ್ಲಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಬರೆದು ಹಾಕ್ತೀನಿ. ನೀವೇನು ಮಾಡಬೇಕು? ಅದನ್ನು ಮನೆಯಲ್ಲಿ ಕೂತ್ಕೊಂಡು ಓದುವ ಪುಸ್ತಕದಲ್ಲೂ ಬರಿಬೇಕು, ಪಠ್ಯಪುಸ್ತಕದಲ್ಲೂ ಬರಿಬೇಕು, ನೀಟ್ ನೋಟ್ನಲ್ಲೂ ಬರಿಬೇಕು, ಹಾಗೆ ಹಾಳೆಗಳಲ್ಲಿ ಒಂದು ಬಾರಿ ಮತ್ತು ಕನ್ನಡ ನೀಟ್ನಲ್ಲಿ ಒಂದು ಬಾರಿ ಬರಿಬೇಕು, ಜೊತೆಗೆ ಕನ್ನಡ ಪಠ್ಯಪುಸ್ತಕದಲ್ಲೂ ಒಂದು ಸಲ ನೀವು ಬರಿಬೇಕು. ಇಲ್ಲಿಗೆ ಈ ಪಾಠ ಅರ್ಥ ಆಯಿತು ಅನ್ಕೋತೀನಿ. ಇಲ್ಲಿಗೆ ಈ ಪಾಠವನ್ನು ಮುಗಿಸ್ತೀನಿ. ಒಂದು ಕಥೆಯನ್ನು ಕಲ್ತ್ಕೊಂಡ್ರಿ, ಪದ್ಯವನ್ನು ಕಲ್ತ್ಕೊಂಡ್ರಿ, ಹಾಗೆ ಇಲ್ಲಿ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕಲ್ತ್ಕೊಂಡ್ರಿ. ಈ ಪಾಠ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಇಲ್ಲಿಗೆ ಈ ಪಾಠವನ್ನು ನಾನು ನಿಲ್ಲಿಸ್ತಾ ಇದ್ದೀನಿ. ಆಯ್ತಾ ಮಕ್ಕಳ? ಪಾಠ ಅರ್ಥ ಆಗಿದೆ ಅಂತಂದರೆ ನೀವೇನು ಮಾಡಬೇಕು? ಬಾಯ್. ಓಕೆ, ಬಾಯ್ ಬಾಯ್ ಮಕ್ಕಳ. ಎಲ್ರಿಗೂ ಧನ್ಯವಾದಗಳು. ಬಾಯ್. ಎಲ್ಲರೂ ಓದಬೇಕು, ಕೇಳಿಬಿಟ್ಟು ಸುಮ್ಮನೆ ಆಗಬಾರ್ದು. ಬಾಯ್ ಮಕ್ಕಳ. ಧನ್ಯವಾದಗಳು. Thank you.